like youngest and the loftiest mountain chain of the world. Mountain chain of the world. So the word, this youngest and the loftiest are very important. What is loftiest? Loftiest means height. They are very height. And the tumba height is either though. So a very loftiest. Highest is average height is 6,000 plus meters. And highest height is 8,848 meters. So hagagi, they are the tallest mountain chain of the world. Tallest height. Then which is the longest mountain chain of the world? Longest in length. And tallest means in height. So the longest mountain chain of the world is Andes and Rockies. ಎಲ್ಲಿ ಬರ್ತವೆ? Andes comes in South America and Rockies comes in North America. So Andes and Rockies, they are the longest mountain chain of the world. Longest means in terms of length. Andre idralli udda andre gothagutala. Okay, and height alli Himalayas. So and adar mele, so Himalayas bagge navu en nodidivi, they are the cold mountains. Himalayas are cold mountains. It is very very important. Again, there are different types of mountains idave. Ondu volcanic mountain ide, andre volcano din form aagtave. ಕೆಲವೊಂದು ಬ್ಲಾಕ್ ಮೌಂಟೇನ್ ಇದಾವೆ, ಕೆಲವೊಂದು ರೆಸಿಡಿಯಲ್ ಮೌಂಟೇನ್ ಇದಾವೆ, ಕೆಲವೊಂದು ಫೋಲ್ಡ್ ಮೌಂಟೇನ್ ಇದಾವೆ. ನಮ್ಮ ಹಿಮಾಲಯಸ್ ಯಾವುದು? ಫೋಲ್ಡ್ ಮೌಂಟೇನ್. ಫೋಲ್ಡ್ ಅಂದ್ರೆ ಗೊತ್ತಾಗತ್ತಲ್ಲ. ಸೊ ಇಲ್ಲಿ ಎರಡು ಪ್ಲೇಟ್ಸ್ ಬರ್ತವೆ, ಒಂದು ಪ್ಲೇಟ್ ಈ ಕಡೆಯಿಂದ ಬರುತ್ತೆ, ಇನ್ನೊಂದು ಪ್ಲೇಟು ಈ ಕಡೆಯಿಂದ ಬರುತ್ತೆ. ಯಾವ ಪ್ಲೇಟ್ ಸ್ಟ್ರಾಂಗ್ ಇರುತ್ತಲ್ಲ ಆ ಪ್ಲೇಟು ಸಬ್ಡಕ್ಟ್ ಆಗುತ್ತೆ, ಕೆಳಗಡೆ ಹೋಗುತ್ತೆ. ಅಂಡ್ ವೀಕ್ ಇರುವಂತಹ ಪ್ಲೇಟ್ ಏನಾಗುತ್ತೆ, ಸೊ ಇದು ಅಪ್ಲಿಫ್ಟ್ ಆಗುತ್ತೆ, ಮೇಲೆ ಬರುತ್ತೆ. ಆ ಅಪ್ಲಿಫ್ಟ್ ಆಗಿರುವಂತಹ ಪ್ಲೇಟ್ ಏನ್ ಮಾಡುತ್ತೆ, ಹಿಮಾಲಯಸ್ ನ ಕ್ರಿಯೇಟ್ ಮಾಡಿದೆ. ಅರ್ಥ ಆಗುತ್ತೆ? ದಿಸ್ ಇಸ್ ಅ ಫೋಲ್ಡ್ ಮೌಂಟೇನ್ಸ್. ಅಂಡ್ ವೋಲ್ಕ್ಯಾನಿಕ್ ಮೌಂಟೇನ್ ಅಂದ್ರೆ ಏನಾಗುತ್ತೆ, ಇದು ಸಬ್ಡಕ್ಟ್ ಆಗಿರುವಂತಹ ಭಾಗ ಮೆಲ್ಟ್ ಆಗಿಬಿಡುತ್ತೆ. ಅದನ್ನ ಮೆಲ್ಟ್ ಆಗಿ ಇಟ್ ಕಮ್ಸ್ ಅಬೌ ಇನ್ ದ ಫಾರ್ಮ್ ಆಫ್ ವೋಲ್ಕ್ಯಾನೋಸ್. ವೋಲ್ಕ್ಯಾನೋಸ್ ಮುಖಾಂತರ ಮೇಲೆ ಮ್ಯಾಗ್ಮಾ ಬಂದು ಅದು ಸಾಲಿಡಿಫೈ ಆದ್ಮೇಲೆ ಮೌಂಟೇನ್ ಪರ್ವತ ಫಾರ್ಮ್ ಆಗುತ್ತೆ. ದಟ್ ಈಸ್ ಫ್ಯೂಜಿ ಮೌಂಟೇನ್ ಅಂಡ್ ಕಾಲಿಮಂಜಾರೋ. ಕಾಲಿಮಂಜಾರೋ ಕಮ್ಸ್ ಇನ್ ಆಫ್ರಿಕಾ ಅಂಡ್ ಫ್ಯೂಜಿ ಮೌಂಟೇನ್ ಕಮ್ಸ್ ಇನ್ ಜಪಾನ್. ಅವೆರಡು ಎದರ್ ಎಕ್ಸಾಂಪಲ್ ವೋಲ್ಕ್ಯಾನಿಕ್ ಮೌಂಟೇನ್, ಜ್ವಾಲಾಮುಖಿಯ ಪರ್ವತಗಳು. ಅಂಡ್ ಇದು ಇರುವುದೊಂದು ಫೋಲ್ಡ್ ಮೌಂಟೇನ್, ಅರ್ಥ ಆಗ್ತಾ ಇದೆಯಲ್ಲ. ಅಂಡ್ ಅವರ್ ಅರಾವಲೀಸ್ ಆರ್ ರೆಸಿಡಿಯಲ್ ಮೌಂಟೇನ್ಸ್. ರೆಸಿಡಿಯಲ್ ಮೌಂಟೇನ್ ಅಂದ್ರೆ ಅವಾಗ ಏನ್ ಅವಶೇಷಗಳು ಉಳಿದು ಹೋಗಿತ್ತಲ್ಲ ಅದರಿಂದ ಅದು ಡಿಪಾಸಿಟ್ ಆಗಿ 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 ಮೌಂಟೇನ್ ಫಾರ್ಮ್ ಆಗಿರೋದು. ಅರ್ಥ ಆಗ್ತಾ ಇದೆ? ರೆಸಿಡಿಯಲ್ ಮೌಂಟೇನ್ಸ್. ಅಂಡ್ ಅವರ ವೆಸ್ಟರ್ನ್ ಘಾಟ್ಸ್, ವಾಟ್ ಕೈಂಡ್ ಆಫ್ ಮೌಂಟೇನ್ಸ್? ವೆಸ್ಟರ್ನ್ ಘಾಟ್ಸ್ ದೇ ಆರ್ ಆಲ್ಸೋ ರೆಸಿಡಿಯಲ್ ಮೌಂಟೇನ್ಸ್ ಆರ್ ದ ಬ್ಲಾಕ್ ಮೌಂಟೇನ್ಸ್. ಅದಕ್ಕೆ ನಾವು ಬ್ಲಾಕ್ ಮೌಂಟೇನ್ ಅಂತ ಕರಿತೀವಿ. ಬ್ಲಾಕ್ ಆರ್ ರೆಸಿಡಿಯಲ್ ಮೌಂಟೇನ್ಸ್ ಯಾವುದು? ಅರಾವಲೀಸ್, ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್, ವಿಂಧ್ಯ, ಸಾತ್ಪುರ, ಇವೆಲ್ಲ ಅದಾವೆ. ಇವೆಲ್ಲ ಬ್ಲಾಕ್ ಮೌಂಟೇನ್ಸ್. ಅಂದ್ರೆ ಎಂಟೈರ್ ಅವರ್ ಪೆನಿನ್ಸುಲರ್ ಪ್ಲಾಟು ಆರ್ ದ ಡೆಕ್ಕನ್ ಪ್ಲಾಟು, ದೇ ಆರ್ ದ ಬ್ಲಾಕ್ ಮೌಂಟೇನ್ಸ್. ಅಂಡ್ ಅವರ್ ಎಂಟೈರ್ ಹಿಮಾಲಯನ್ ಸೀರೀಸ್, ದೇ ಆರ್ ದ ಫೋಲ್ಡ್ ಮೌಂಟೇನ್ಸ್. ಆಂಡೀಸ್, ರಾಕೀಸ್, ದೇ ಆರ್ ದ ಫೋಲ್ಡ್ ಮೌಂಟೇನ್ಸ್. ಆಲ್ಪ್ಸ್ ಎಲ್ಲಿ ಬರ್ತವೆ? ಆಲ್ಪ್ಸ್ ಯುರೋಪ್ ತಾನೇ ಬರೋದು, ಎಲ್ಲಿ ಬರುತ್ತೆ? ಓಕೆ, ಸೊ ದೇ ಆರ್ ದ ಫೋಲ್ಡ್ ಮೌಂಟೇನ್ಸ್. ಅಂಡ್ ಯುರಾಲ್ ಅಂತ ಬರುತ್ತೆ ಇನ್ನೊಂದು, ಯುರಾಲ್ ಮೌಂಟೇನ್. ಸೊ ಯುರಾಲ್ ಮೌಂಟೇನು ಕೂಡ, ಸಾರಿ ಯುರಾಲ್, ಸೊ ಮೇನ್ಲಿ ರಷ್ಯಾ ಮತ್ತೆ ಯುರೋಪ್ ನಡುವೆ ಬರುತ್ತೆ ಇದು ಯುರಾಲ್. ಅಂಡ್ ದಿಸ್ ಆಲ್ಸೋ ಫೋಲ್ಡ್ ಮೌಂಟೇನ್. ನಿಮ್ ಕ್ವಶನ್ ಕೇಳಬಹುದು, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಫೋಲ್ಡ್ ಮೌಂಟೇನ್? ಎಲ್ಲಕ್ಕಿಂತ ಫಸ್ಟ್ ನೆನಪು ಬರಬೇಕು ಹಿಮಾಲಯಸ್, ದೇ ಆರ್ ದ ಫೋಲ್ಡ್ ಮೌಂಟೇನ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಂಡೀಸ್ ಅಂಡ್ ರಾಕೀಸ್, ಅದನ್ನ ಬಿಟ್ಟರೆ ಉರಾಲ್ ಮೌಂಟೇನ್, ಅದು ಗೊತ್ತಾಯ್ತಲ್ಲ. ಸೊ ದೀಸ್ ಆರ್ ದ ಎಕ್ಸಾಂಪಲ್ ಆಫ್ ಫೋಲ್ಡ್ ಮೌಂಟೇನ್ಸ್. ಏನಾದರೂ ವೋಲ್ಕ್ಯಾನಿಕ್ ಮೌಂಟೇನ್ ಅಂತ ಕೇಳಿದ್ರೆ ಸಡನ್ ನಿಮ್ಗೆ ತಲೆಗೆ ಬರಬೇಕು ಫ್ಯೂಜಿ ಮೌಂಟೇನ್ ಅಂಡ್ ದ ಕಾಲಿಮಂಜಾರೋ. ಓಕೆ, ಕಾಲಿಮಂಜಾರೋ ಇನ್ ಆಫ್ರಿಕಾ ಅಂಡ್ ಫ್ಯೂಜಿ ಮೌಂಟೇನ್ ಇನ್ ಜಪಾನ್. ಇದು ಅರ್ಥ ಆಯ್ತಲ್ಲ. ಸೊ ಅವರ್ ಹಿಮಾಲಯಸ್ ಆರ್ ಯಂಗೆಸ್ಟ್, ಫೈವ್ ಯಂಗೆಸ್ಟ್, ಜಸ್ಟ್ ದೇ ಆರ್ ಮೇಡ್ ಅಪ್ ಆಫ್ 50 million years ago. ಜಸ್ಟ್ 50 million years ago ಫಾರ್ಮ್ ಆಗಿದ್ದಾವೆ, ದಟ್ಸ್ ವೈ ದೇ ಆರ್ ಯಂಗೆಸ್ಟ್. ಅಂಡ್ ದೇ ಆರ್ ಹ್ಯಾವಿಂಗ್ ದ ಹೈಟ್ ಆಫ್ 8,848 meters, ದಟ್ ಇಸ್ ಮೌಂಟ್ ಎವರೆಸ್ಟ್. ದಟ್ಸ್ ವೈ ದೇ ಆರ್ ದ ಲಾಫ್ಟಿಯೆಸ್ಟ್. ಇದು ಗೊತ್ತಾಯ್ತಾ? ಇಷ್ಟ ಆದ್ಮೇಲೆ ಅಂಡ್ ಅಗೇನ್ ದೇ ಆರ್ ದ ಫೋಲ್ಡ್ ಮೌಂಟೇನ್ಸ್. ಅಂಡ್ ಫೋಲ್ಡ್ ಮೌಂಟೇನ್ ಇರುವುದರಿಂದ ಅಂಡ್ ತುಂಬಾ ಟೆಕ್ಟೋನಿಕ್ ಆಕ್ಟಿವಿಟಿ ಇನ್ನೂ ಪ್ರೆಸೆಂಟ್ ಇರೋದ್ರಿಂದ ಸೊ ದೇ ಆರ್ ಅನ್ಸ್ಟೇಬಲ್, ಅವರ್ ಹಿಮಾಲಯಸ್ ಆರ್ ಅನ್ಸ್ಟೇಬಲ್. ಕ್ವಶನ್ ಕೇಳ್ತಾರೆ ನಿಮಗೆ, ವೈ ದ ಹಿಮಾಲಯಸ್ ಆರ್ ಅನ್ಸ್ಟೇಬಲ್ ಆಸ್ ಕಂಪೇರ್ ಟು ದ ವೆಸ್ಟರ್ನ್ ಘಾಟ್ಸ್. ಸೊ ದ ವೋಲ್ಕ್ಯಾನಿಕ್, ಸಾರಿ, ದ ಪ್ಲೇಟ್ ಟೆಕ್ಟೋನಿಕ್ ಆಕ್ಟಿವಿಟಿ ಸ್ಟಿಲ್ ಗೋಯಿಂಗ್ ಆನ್ ಇನ್ ದ ಹಿಮಾಲಯಸ್. ಆದ್ರೆ ಅದೇ ಆಕ್ಟಿವಿಟಿ ಯಾವುದು, ಈ ಪ್ಲೇಟ್ ಟೆಕ್ಟೋನಿಕ್ ಆಕ್ಟಿವಿಟಿ ಇದೆಯಲ್ಲ, ತುಂಬಾ ಕಡಿಮೆ ಇದೆ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ. ಹಾಗಾಗಿ ವೆಸ್ಟರ್ನ್ ಘಾಟ್ಸ್ ಆರ್ ಸ್ಟೇಬಲ್ ಅಂಡ್ ಹಿಮಾಲಯಸ್ ಆರ್ ಅನ್ಸ್ಟೇಬಲ್. ಅಂಡ್ ಮೋಸ್ಟ್ಲಿ ಅರ್ಥಕ್ಕೆ ಎಲ್ಲಿ ಆಗ್ತವೆ, ಹಿಮಾಲಯಸ್ ಬೆಲ್ಟ್ಲ್ಲಿ ಆಗ್ತವೆ. ಯಾಕಂದ್ರೆ ಬಿಕಾಸ್ ಆಫ್ ಪ್ಲೇಟ್ ಟೆಕ್ಟೋನಿಕ್ಸ್ ಆಕ್ಟಿವಿಟಿ. ಅರ್ಥ ಆಗ್ತಾ ಇದೆಯಲ್ಲ. ಸೊ ದಿಸ್ ಇಸ್ ಅಬೌಟ್ ಅವರ್ ಹಿಮಾಲಯಸ್. ಅಂಡ್ ಇಷ್ಟಾದ್ಮೇಲೆ ನಾವು ಮೊನ್ನೆ ಡಿಸ್ಕಸ್ ಮಾಡಿರೋದು ಟೈಪ್ಸ್ ಆಫ್ ಹಿಮಾಲಯಸ್.
and in the types of Himalayas we classified into two groups, two main groups. The first one is the parallel range, and we are having three ranges, and when we divide the vertically or the longitudinally, we are having the four groups. So first one Himadri and Himachal and Shivaliks. So these are the three. And if when we divide it into this one vertically, we are having again four types. Okay, we are having four types. So and again these four types divided by different rivers. The first one is Indus River and the Satluj River, and then we are having Kali River, then we are having Tista, and then we are having Brahmaputra. And the Himalaya between the Brahmaputra and Tista, it is known as Assam Himalaya, and it is the width is 720 km. And the Himalaya between the Kali and Tista is the Nepal Himalaya. It is the Nepal Himalaya, and its width is 800 km. And the Himalaya between the Satluj and Kali is Kumaon Himalaya, and its width is 320 km. And the Himalaya between the Indus and Satluj is Punjab Himalaya, and its width is 560 km. It's now going to discuss Madhivi. And the width and our Himalaya starts from J and K at a place called Nanga Parbat. And our Himalayas extended up to Arunachal Pradesh, so up to Namcha Barwa. And from Namcha Barwa it takes southward bend. And again the Himalayas are coming from Iran, and it is known as Hindu Kush in Afghanistan. They are known as Sulaiman in Pakistan. And they joins at Pamir Note. And from Pamir Note, they started towards east from the Jammu and Kashmir. And these two bendings are known as syndaxial bending. The bending of Himalaya on the western side at Nanga Parbat, and the bending of Himalaya in the eastern side at Namcha Barwa. These two bendings are known as syndaxial bending. Is now discuss Madhivi. And then we discuss this this one, Himadri, Himachal and Shivaliks. So Himadri are very famous for glacier or height, and this Himachal Pradesh, Himachal Himalaya are very famous for valleys and gorges, and these Shivaliks are very famous for dunes. They are very famous for dunes. And most of the rivers originate in Himalayas. Okay, most of the rivers originate in Himalayas, and mainly in Kailas Parvat of Trans Himalayas. So these are the greater Himalayas, and we are having another series of Himalaya. Those are the Trans Himalayas. And under Trans Himalayas, we are having Karakoram Range, we are having Ladakh Range, we are having Kailas Range, and we are having Jaskar Range. So this is from north to south. And our highest peak of India, K2, located in Karakoram Range. And this K2 is also known as Godwin Ashton. And why it is known as K2? So this is the second highest peak of the world, and located in Karakoram Range, that is K2. And if you talk so scientifically, means the highest peak of Indian Himalayas, answer is Kanchenjunga. And Kanchenjunga located in Sikkim. And again, if you take the Kanchenjunga, so its height somewhere 8595 meters. And the highest peak of the world is Mount Everest, 8848 meters. And the second highest peak of the world is that is K2, and its height is 8611 meters. So these are the heights of the mountain peaks. It's now discuss Madhivi. Okay, so today we discuss some of the remaining points of Himalayas. So our point is note koli. The next heading is significances of Himalayas. Himalayas in the inen upayoga ide anta, the significances of Himalayas. Again, ನೀವು ಮೇನ್ಸ್ ಅಲ್ಲಿ ಈ ತರ ಕ್ವಶನ್ ಕೇಳಿದ್ರೆ ನಿಮ್ ಆನ್ಸರ್ ಯಾವಾಗ ನೋಡಿ 360 angle ಅಲ್ಲಿ ಇರಬೇಕು. ವಾಟ್ ಇಸ್ 360 angle? ವಾಟ್ ಇಸ್ 360 angle? 360 angle ಅಂದ್ರೆ ನೋಡಿ, ಸೊ ಇಟ್ ಇಸ್ ಅಂಡ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಆನ್ಸರ್ ರೈಟಿಂಗ್. ವಾಟ್ ಎವರ್ ಆನ್ಸರ್ ಯು ಆರ್ ಗೋಯಿಂಗ್ ಟು ರೈಟ್, ಆಲ್ ದ ಆನ್ಸರ್ ಶುಡ್ ಬಿ ಇನ್ 360 angle. 360 angle ಅಂದ್ರೆ ಎಲ್ಲ ಕವರ್ ಆಗಿರಬೇಕು, ಎಲ್ಲ ಸೆಕ್ಟರ್ ಲೈಕ್ ಎಕನಾಮಿಕಲಿ ಆಗಿ ಕವರ್ ಆಗಿರಬೇಕು, ಸೋಷಿಯಲಿ ಕವರ್ ಆಗಿರಬೇಕು, ಆ್ಯಂಡ್ ರಿಲಿಜಿಯಸ್ಲಿ ಕವರ್ ಆಗಿರಬೇಕು, ಎನ್ವೈರನ್ಮೆಂಟಲಿ ಕ್ಲಿಯರ್ ಆಗಿರಬೇಕು, ಪೊಲಿಟಿಕಲಿ ಕ್ಲಿಯರ್ ಆಗಿರಬೇಕು, ಆ್ಯಂಡ್ ಗ್ಲೋಬಲಿ ಕವರ್ ಆಗಿರಬೇಕು. ಯಾವುದೇ ಇಶ್ಯೂ ತಗೊಳ್ಳಿ, ಸೊ ಯು ಹ್ಯಾವ್ ಟು ಟಾಕ್ ಆಲ್ ದ ಫ್ಯಾಕ್ಟರ್ಸ್. ಈಗ ವುಮೆನ್ ಎಂಪವರ್ಮೆಂಟ್, ವುಮೆನ್ ಎಂಪವರ್ಮೆಂಟ್ ಇದ್ರೆ ಎಕನಾಮಿಕಲಿ ವುಮೆನ್ಗೆ ಏನೇನು ತೊಂದರೆ ಇದೆ, ಸೋಷಿಯಲಿ ಅವ್ರಿಗೆ ಏನೇನು ತೊಂದರೆ ಆಗ್ತಾ ಇದೆ, ಸೊ ಈಗ ರಿಲಿಜಿಯಸ್ಲಿ ಏನೇನು ತೊಂದರೆ ಆಗ್ತಾ ಇದೆ, ಅದೇ ರೋಹಿಂಗ್ಯಾಸ್ ಆಗಲಿ ಆ ಥರ, ಆ್ಯಂಡ್ ಎನ್ವೈರ್ಮೆಂಟ್ಲಿ, ಎನ್ವೈರ್ಮೆಂಟ್ದಲ್ಲಿ ಯಾವ ಥರ ಅವ್ರಿಗೆ ತೊಂದರೆ ಆಗ್ತಾ ಇದೆ ರಿಸೋರ್ಸಸ್ ಯೂಸ್ ಮಾಡೋದ್ರಲ್ಲಿ, ಓಕೆ. ಆ್ಯಂಡ್ ಪೊಲಿಟಿಕಲಿ ಎಷ್ಟೋ ರಿಪ್ರೆಸೆಂಟೇಷನೇ ಇಲ್ಲ,
545 MP ಅಲ್ಲಿ ಹಾರ್ಡ್ಲಿ 60 ಜನ ಅಷ್ಟೇ ಹೆಣ್ಮಕ್ಕಳು ಇದ್ದಾರೆ ಪೊಲಿಟಿಕಲಿ ಆಗಲಿ ಅಂಡ್ ಗ್ಲೋಬಲಿ. ಈಗ ಏನಾದರೂ ಇಂಟರ್ನ್ಯಾಷನಲ್ ತಗೊಂಡ್ರೆ ಮೋಸ್ಟ್ ಆಫ್ ದ ಪೀಪಲ್ ಇಂಡಿಯನ್ಸ್ ಅಷ್ಟೇ ಹೋಗ್ತಾರೆ ರಾಯಭಾರಿಯಾಗಿ, ಅಲ್ಲಿ ಹೆಣ್ಮಕ್ಕಳಿಗೆ ತುಂಬಾ ಕಡಿಮೆ ಇದೆ ಆದ್ಯತೆ ಅಂದ್ರೆ ಈ ತರ ಇದಕ್ಕೆ 360 ಆಂಗಲ್ ಅಂತ ಕರೀತಾರೆ. ಯಾವುದೇ ಒನ್ ಟಾಪಿಕ್ ತಗೊಂಡ್ರೆ ಯು ಶುಡ್ ಟಾಕ್ ಇನ್ ದ 360 ಆಂಗಲ್, ದೆನ್ ಓನ್ಲಿ ಯು ವಿಲ್ ಗೆಟ್ ದ ಗುಡ್ ಮಾರ್ಕ್ಸ್. ಅದರ್ ದೆನ್ ಈ ಸಿಂಪ್ಲಿ ಹೆಣ್ಣು ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ, ನಾ ಬಾಡಿ ಒಳಗಡೆ ಚಿಮಣ ಹಚ್ಕೊಂಡು ಅಡುಗೆ ಮಾಡ್ಕೊತ ಕೊಡ್ಬೇಕು, ಈ ತರ ಬರದೇ ಮುಗಿದ ಕತೆ. ಸೊ ಯು ಶುಡ್ ಥಿಂಕ್ ಇನ್ ದ 360 ಆಂಗಲ್. ಸೊ ಹಿಯರ್ ಸಿಗ್ನಿಫಿಕೆನ್ಸಿಸ್ ಆಫ್ ಹಿಮಾಲಯಸ್ ಅಲ್ಲಿ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಥಿಂಗ್ ಇಸ್ ದ ಎಕನಾಮಿಕ್ ಸಿಗ್ನಿಫಿಕೆನ್ಸ್ ಆಫ್ ದ ಹಿಮಾಲಯಸ್. ದ ಎಕನಾಮಿಕ್ ಸಿಗ್ನಿಫಿಕೆನ್ಸ್ ಸಿಗ್ನಿಫಿಕೆನ್ಸಿಸ್ ಓಕೆ ಫಸ್ಟ್ ಎಕನಾಮಿಕ್ ಎಕನಾಮಿಕ್ ಸಿಗ್ನಿಫಿಕೆನ್ಸಿಸ್ ಅಲ್ಲಿ ಸೊ ಯು ನೋ ದ ಮೆಡಿಸಿನ್ ಏನ್ ಮೆಡಿಸಿನ್ ನಾವು ಮಾಡ್ತೇವಲ್ಲ ಆ ಮೆಡಿಸಿನಲ್ ಪ್ಲಾಂಟ್ಸ್ ಎಲ್ಲ ಮೋಸ್ಟ್ಲಿ ಇರೋದು ಹಿಮಾಲಯಸ್ ಅಲ್ಲಿ. ಸೊ ಇಟ್ ಈಸ್ ಮೆಡಿಸಿನಲಿ ವೆರಿ ವೆರಿ ಇಂಪಾರ್ಟೆಂಟ್ ದ ಮೆಡಿಸಿನಲ್ ಪ್ಲಾಂಟ್ಸ್. ಓಕೆ ಮೆಡಿಸಿನಲ್ ಪ್ಲಾಂಟ್ಸ್ ಅರ್ಥ ಆಗುತ್ತಾ ಮೆಡಿಸಿನಲ್ ಪ್ಲಾಂಟ್ಸ್ ಅಂದ್ರೆ ಓಕೆ. ಸೊ ಮೆಡಿಸಿನಲ್ ಪ್ಲಾಂಟ್ಸ್ ಮೇನ್ಲಿ ಬರೋದು ಹಿಮಾಲಯಸ್ದಿಂದ ಅಂಡ್ ದಟ್ ಈಸ್ ಅವರ್ ಆರ್ಥಿಕ ನಮ್ಮ ಆರ್ಥಿಕತೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಎಕನಾಮಿಕ್ ಸಿಗ್ನಿಫಿಕೆನ್ಸ್ ಈಸ್ ದ ರಿವರ್ಸ್ ದೋಸ್ ಆರ್ ಫ್ಲೋಯಿಂಗ್ ಇನ್ ಇಂಡಿಯಾ ದೇ ಆರ್ ಒರಿಜಿನೇಟಿಂಗ್ ಇನ್ ಹಿಮಾಲಯಸ್. ಅಂಡ್ ಅದೇ ಇವತ್ತು ನಮ್ಮ ಅಗ್ರಿಕಲ್ಚರ್ಗೆ ಬ್ಯಾಕ್ ಬೋನ್ ಇದೆ. ದ ರಿವರ್ಸ್ ದೋಸ್ ಆರ್ ಒರಿಜಿನೇಟಿಂಗ್ ಇನ್ ಹಿಮಾಲಯಸ್ ದೇ ಆರ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಅಗ್ರಿಕಲ್ಚರ್. ಹಾಗಾಗಿ ಹಿಮಾಲಯಸ್ ಆರ್ ವೆರಿ ಇಂಪಾರ್ಟೆಂಟ್ ಆಸ್ ಎಕನಾಮಿಕಲಿ ಓಕೆ. ಅಂಡ್ ಥರ್ಡ್ ಪಾಯಿಂಟ್ ಸೊ ಥರ್ಡ್ ಪಾಯಿಂಟ್ ಸೊ ಇಟ್ ಪ್ಲೇಸ್ ವೆರಿ ವೈಟಲ್ ರೋಲ್ ಇನ್ ದ ಇಂಡಿಯನ್ ಮಾನ್ಸೂನ್. ಸೊ ಇಟ್ ಪ್ಲೇಸ್ ವೆರಿ ವೈಟಲ್ ರೋಲ್ ಇನ್ ದ ಇಂಡಿಯನ್ ಮಾನ್ಸೂನ್. ನೋಡಿ ಇಂಡಿಯನ್ ಮಾನ್ಸೂನ್ ಎಲ್ಲಿಂದ ಬರುತ್ತೆ? ಸೌತ್ ವೆಸ್ಟ್ ಇಂದ ಬರುತ್ತೆ. ಇವಾಗ ನೋಡಿ, ಇದು ಏನಾದ್ರು ನಾನು ಈ ಮ್ಯಾಪ್ ತಗೊಂಡ್ರೆ, ಇದು ಈಕ್ವೇಟರ್ ತಗೊಂಡ್ರೆ, ಇಲ್ಲಿ ಆಸ್ಟ್ರೇಲಿಯಾ, ಇಲ್ಲಿ ಮಡಗಾಸ್ಕರ್ ತಗೊಂಡ್ರೆ, ಸೊ ಇಲ್ಲಿಂದು ಈ ವಿಂಡ್ ಈ ಕಡೆ ಬರುತ್ತೆ, ಇಲ್ಲಿಂದ ಬಂದು ಈ ವಿಂಡ್ ಈ ಕಡೆ ಡಿಫ್ರೆಂಟ್ ಆಗುತ್ತೆ, ಈ ವಿಂಡ್ ಈ ಕಡೆ ಡಿಫ್ರೆಂಟ್ ಆಗುತ್ತೆ. ಯಾಕಾಗತ್ತೆ? ದಟ್ ಥಿಂಗ್ ವಿಲ್ ಡಿಸ್ಕಸ್ ಇನ್ ಮೈ ಇಂಡಿಯನ್ ಮಾನ್ಸೂನ್, ದಟ್ ಇಸ್ ದ ಕೊರಿಯಾಲಿಸ್ ಫೋರ್ಸ್. ಆ ಕೊರಿಯಾಲಿಸ್ ಫೋರ್ಸ್ ಯಾವ ಥರ ಇಫೆಕ್ಟ್ ಆಗುತ್ತೆ? ಸೊ ಆ ವಿಂಡ್ ಈ ಕಡೆನೇ ಯಾಕೆ ಬರುತ್ತೆ? ಈ ಕಡೆ ಯಾಕೆ ಹೋಗಬಾರ್ದು? ಪಾಕಿಸ್ತಾನಿಗೆ ಏನಾದರೂ ತೊಂದರೆ ಕೊಟ್ಟಿದೆಯಾ ವಿಂಡ್? ಹಂಗೇನೇ ಇರಲಿಲ್ಲ, ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇರುತ್ತೆ, ಈ ಕಡೆನೇ ಯಾಕೆ ಬರಬೇಕಂತ. ಸೊ ಇಟ್ ಇಸ್ ಸೌತ್ ವೆಸ್ಟ್ ಮಾನ್ಸೂನ್. ಯಾಕೆ ಸೌತ್ ವೆಸ್ಟ್ ಅಂದರೆ ಅದು ಸೌತ್ ವೆಸ್ಟ್ ಡೈರೆಕ್ಷನ್ ಇಂಡಿಯಾಗೆ ಎಂಟ್ರಿ ಆಗ್ತಾ ಇದೆ. ಆ್ಯಂಡ್ ದಟ್ಸ್ ವೈಟ್ ಇದು ನೈಋತ್ಯ ಮಾನ್ಸೂನ್ ಅಂತ ಕರಿತೀವಿ ನಾವು. ಅದೇ ಮಾನ್ಸೂನು ಇಲ್ಲಿ ಏನಾದರೂ ಹಿಮಾಲಯಸ್ ಇದ್ದೇ ಇಲ್ಲ ಅಂದರೆ ಅಂದ್ರೆ ಇರ್ಲಿಕ್ಕಂದ್ರೆ ಏನಾಗ್ಬಿಡುತ್ತೆ, ಈ ಮಾನ್ಸೂನ್ ಡೈರೆಕ್ಟ್ಲಿ ಹೋಗ್ಬಿಡುತ್ತೆ, ಚೈನಾ ಕಡೆ ಹೋಗ್ಬಿಡುತ್ತೆ, ಇಲ್ಲಿ ಮಳೆ ತುಂಬಾ ಕಡಿಮೆ ಆಗುತ್ತೆ. ಈ ಹಿಮಾಲಯಸ್ ಇರೋದ್ರಿಂದ ಈ ಮಾನ್ಸೂನ್ ವಿಂಡು ಇಲ್ಲೇ ತಡೆದು ಇಲ್ಲೇ ಫುಲ್ ಮಳೆ ಆಗುತ್ತೆ ಎಲ್ಲಿ? ಇಂಡಿಯಾದಲ್ಲಿ. ಹಾಗಾಗಿ ಹಿಮಾಲಯಸ್ ಪ್ಲೇಸ್ ವೆರಿ ವೈಟಲ್ ರೋಲ್ ಇನ್ ದ ಇಂಡಿಯನ್ ಮಾನ್ಸೂನ್. ಏನಾದರೂ ಹಿಮಾಲಯ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಭಾರತದಲ್ಲಿ ಮಳೆ ಆಗುವಂಥ ಪ್ರಮಾಣ ತುಂಬಾ ಕಡಿಮೆ ಆಗ್ಬಿಡ್ತಿತ್ತು. ಸೊ ದಿಸ್ ಈಸ್ ಯಾವುದು ಎಕನಾಮಿಕ್ ಸಿಗ್ನಿಫಿಕೆನ್ಸ್. ಅಂಡ್ ಥರ್ಡ್ ಫೋರ್ತ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಮೇನ್ ಹೆಡ್ಡಿಂಗ್. ಸೊ ಒನ್ ಎಕನಾಮಿಕ್ ಆಯಿತು, ಸೆಕೆಂಡ್ ಒನ್ ಸೋಷಿಯಲ್ ಸಿಗ್ನಿಫಿಕೆನ್ಸ್ ಆಫ್ ಹಿಮಾಲಯಸ್. ಸೊ ಸೋಷಿಯಲಿ ನೀವು ಏನಾದರೂ ಥಿಂಕ್ ಮಾಡಿದರೆ ಮೋಸ್ಟ್ ಆಫ್ ದ ಟ್ರೈಬಲ್ ಪೀಪಲ್ ಎಲ್ಲಿದ್ದಾರೆ? ಬೆಟ್ಟ ಗುಡ್ಡಗಳಲ್ಲಿದ್ದಾರೆ ಓಕೆ. ಸೊ ಇಟ್ ಗಿವ್ಸ್ ಲೈಫ್ ಟು ದ ಟ್ರೈಬಲ್ ಪೀಪಲ್. ಸೊ ಮೋಸ್ಟ್ ಆಫ್ ದ ಸೋಷಿಯಲ್ ಲೈಫ್ ಮೀನ್ಸ್ ಟ್ರೈಬಲ್ ಲೈಫ್. ಟ್ರೈಬಲ್ ಲೈಫ್ ಎಲ್ಲಿದೆ? ಮೇನ್ಲಿ ಹಿಮಾಲಯಸ್ದಲ್ಲಿದೆ ಓಕೆ. ಹಿಮಾಲಯಸ್ ಅಂದರೆ ಅದು ಚಕ್ಮಾ ಆಗ್ಬೋದು, ಹಜಾಂಗ್ ಆಗ್ಬೋದು, ಬ್ರೂಸ್ ಆಗ್ಬೋದು, ಮತ್ತು ಬೇರೆ ಬೇರೆ ಇದ್ದಾವೆ, ಶಾಂಫೇನ್ ಅಂತಿದೆ, ಓಂಗ್ಸ್ ಅಂತಿದೆ ಓಕೆ. ಅವೆಲ್ಲ ಟ್ರೈಬ್ಸ್ ಎಲ್ಲಿ ಬರ್ತಾರೆ? ಗುಡ್ಡಗಾಡು ಬೆಟ್ಟಗಳಲ್ಲಿ. ಈಗ ನಮ್ಮದು ವೆಸ್ಟರ್ನ್ ಘಾಟ್ಸಲ್ಲಿ ಎಷ್ಟೋ ಟ್ರೈಬ್ಸ್ಗಳಿದ್ದಾರೆ, ಅಂದರೆ ಮೋಸ್ಟ್ಲಿ ಬುಡಕಟ್ಟು ಜನಾಂಗಲ್ಲಿರ್ತಾರೆ, ಗುಡ್ಡಗಾಡಲ್ಲಿರ್ತಾರೆ. ಹಾಗಾಗಿ ಸೋಷಿಯಲಿ ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ. ಸೋಷಿಯಲಿ ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಥರ್ಡ್ ಒನ್ ಸೊ ಎನ್ವೈರನ್ಮೆಂಟಲಿ, ಥರ್ಡ್ ಮೆನಿಟಿಂಗ್ ಇಸ್ ಎನ್ವೈರನ್ಮೆಂಟಲಿ. ಇನ್ನು ಎನ್ವೈರನ್ಮೆಂಟಲಿ ತಗೊಂಡ್ರೆ ನಮ್ದು ಏನು ಇಕೋಸಿಸ್ಟಮ್ ಇದೆಯಲ್ಲ, ಪರ್ಯಾವರಣ ಇದೆಯಲ್ಲ ನಮ್ದು, ಆ ಪರ್ಯಾವರಣ ಏನಾದರೂ ಇವತ್ತು ಸ್ಟೇಬಲ್ ಇದೆ ಅಂದರೆ ಮುಖ್ಯ ಕಾರಣ ಯಾವುದು? ಹಿಮಾಲಯ. ಯಾಕಂದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ನಮ್ಮ ಇಂಡಿಯಾ ಇಲ್ಲಿ ಇಂಡಿಯಾ ಇದೆ ಅಂತ ತಿಳ್ಕೊಳ್ಳಿ. ಸೊ ಇಂಡಿಯಾ ಆ್ಯಂಡ್ ಈ ಕಡೆ ಹಿಮಾಲಯಸ್ ಇದೆ ಇದು, ಆ್ಯಂಡ್ ಇಲ್ಲಿ ಇರೋದು ತಿಬೆತ್, ಆ್ಯಂಡ್ ಈ ಕಡೆ ಇರೋದು ಸೌದಿ ಅರೇಬಿಯಾ ಓಕೆ. ಸೌದಿ ಅರೇಬಿಯಾ ಮೇಲ್ಗಡೆ ಇದೆ ಈ ಕಡೆ. ಸೊ ಈ ಸೌದಿ ಅರೇಬಿಯಾದಿಂದ ತುಂಬ ಕೋಲ್ಡ್ ವಿಂಡ್ ಬರುತ್ತೆ, ತುಂಬ ಕೋಲ್ಡ್ ವಿಂಡ್ ಇನ್ ದ ವಿಂಟರ್, ಚಳಿಗಾಲದಲ್ಲಿ ತುಂಬ ಕೋಲ್ಡ್ ವಿಂಡ್ ಬರುತ್ತೆ. ಆ ಏನಾದರೂ ಇಲ್ಲಿ ಹಿಮಾಲಯ ಇಲ್ಲಂದ್ರೆ ನಮ್ಗೆ ಎಂಟರ್ ಇಂಡಿಯಾ ಬರ್ಫ್ ಆಗ್ಬಿಡ್ತಿತ್ತು, ಐಸ್ ಆಗ್ಬಿಡ್ತಿತ್ತು. ಹಾಗಾಗಿ ಸೊ ಇಟ್ ಪ್ರಿವೆಂಟಿಂಗ್ ದ ಸೈಬೇರಿಯನ್ ಕೋಲ್ಡ್ ವಿಂಡ್, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದ ಥರ್ಡ್ ಪಾಯಿಂಟ್ ಈಸ್ ಏನ್ ಬರ್ಕೊಂಡು, ಥರ್ಡ್ ಪಾಯಿಂಟು ಎನ್ವೈರನ್ಮೆಂಟಲ್ ಎನ್ವೈರನ್ಮೆಂಟಲ್ ಆ ಎನ್ವೈರನ್ಮೆಂಟಲ್ ಇದು ಬರ್ಕೊಳ್ಳಿ. ಸೊ ದ ಹಿಮಾಲಯಸ್ ಪ್ರಿವೆಂಟಿಂಗ್ ದ ವೆರಿ ಕೋಲ್ಡ್ ಸೈಬೇರಿಯನ್ ವಿಂಡ್. ಸೊ ದ ಹಿಮಾಲಯಸ್ ಪ್ರಿವೆಂಟಿಂಗ್ ವೆರಿ ಕೋಲ್ಡ್ ಸೈಬೇರಿಯನ್ ವಿಂಡ್ ಆ್ಯಂಡ್ ಇಟ್ ಪ್ರೊಟೆಕ್ಟಿಂಗ್ ದ ಇಂಡಿಯನ್ ಎನ್ವೈ ಸಾರಿ ಇಟ್ ಪ್ರೊಟೆಕ್ಟಿಂಗ್ ದ ಎನ್ವೈರನ್ಮೆಂಟ್ ನಾಟ್ ಇಂಡಿಯನ್ ಇಟ್ ಪ್ರೊಟೆಕ್ಟಿಂಗ್ ದ ಎನ್ವೈರನ್ಮೆಂಟ್
ಈ ಕೋಲ್ಡ್ ವಿಂಡ್ ನ ಅದನ್ನ ಪ್ರಿವೆಂಟ್ ಮಾಡೋದ್ರಿಂದ ನಮ್ದು ಪರ್ಯಾವರಣ ಸ್ಟೇಬಲ್ ಆಗಿದೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇಟ್ ಪ್ರಿವೆಂಟ್ಸ್ ದ ಕೋಲ್ಡ್ ಸೈಬ್ರಿಯನ್ ವಿಂಡ್ ಫ್ರಾಮ್ ದ ಸೌದಿ ಅರೇಬಿಯಾ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಇಡೀ ಇಂಡಿಯಾ ಬರ್ಫ್ ಆಗಿಬಿಡ್ತಿತ್ತು. ಯಾವ ತರ ನಮ್ಮ ಹಿಮಾಲಯ ಬರ್ಫ್ ಆಗಿದೆಯಲ್ಲ, ಆ ತರ ಇದು ಬರ್ಫ್ ಆಗಿಬಿಡ್ತಿತ್ತು. ಸೊ ದಿಸ್ ಇಸ್ ದೇರ್. ಅಂಡ್ ಫೋರ್ತ್ ಒನ್ ಸ್ಟ್ರಾಟೆಜಿಕಲಿ ಆರ್ ಗ್ಲೋಬಲಿ, ಸ್ಟ್ರಾಟೆಜಿಕಲಿ ಆರ್ ಗ್ಲೋಬಲಿ. ಇವಾಗ ನೋಡಿ ಹಿಮಾಲಯಗೆ, ಈಗ ಇಂಡಿಯಾ ನೀವು ತಗೊಂಡ್ರೆ, ಮೋಸ್ಟ್ ಆಫ್ ದ ಅಟ್ಯಾಕ್ಸ್ ಆಗಿರೋದು ಈ ಕಡೆಯಿಂದ. ನೀವು ಡೆಲ್ಲಿ ಸಲ್ತಾನೇಟ್ ತಗೊಳ್ಳಿ, ಮುಘಲ್ಸ್ ತಗೊಳ್ಳಿ, ಅಥವಾ ಅವನು ಅಲೆಕ್ಸಾಂಡರ್ ತಗೊಳ್ಳಿ, ಅವರೆಲ್ಲ ದಾಳಿ ಮಾಡಿರೋದು ಗಜ್ನಿ ತಗೊಳ್ಳಿ, ಯಾರೇ ತಗೊಳ್ಳಿ, ಮೋಸ್ಟ್ಲಿ ಈ ಕಡೆಯಿಂದ, ನಾರ್ತ್ ವೆಸ್ಟ್ ಇಂಡಿಯಾ ಕಡೆ, ನಾರ್ತ್ ವೆಸ್ಟ್ ಭಾಗದಿಂದ ಬಂದವರು. ಯಾಕಂದ್ರೆ ಅದು ಒಂದೇ ಅವ್ರಿಗೆ ಪ್ಲೇನ್ ಏರಿಯಾ ಇರೋದು. ಈ ಕಡೆಯಿಂದ ಯಾರು ಎಂಟ್ರಿ ಕೊಡ್ಲಿಲ್ಲ, ಯಾಕಂದ್ರೆ ಅಷ್ಟು ದೊಡ್ಡ ದೊಡ್ಡ ಹಿಮಾಲಯ ಇದು, ಆ ದಾಟ್ ಬರ್ಬೇಕಂದ್ರೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಇಟ್ ಪ್ರೊಟೆಕ್ಟೆಡ್ ಇಂಡಿಯಾ ಫ್ರಾಮ್ ದ ವರ್ಲ್ಡ್. ಸೊ ದ ಹಿಮಾಲಯ ಪ್ರೊಟೆಕ್ಟೆಡ್ ದ ಇಂಡಿಯಾ ಫ್ರಾಮ್ ದ ಇನ್ವೇಷನ್ ಆಫ್ ಏನ್ ಬರ್ತೀರ, ಇನ್ವೇಷನ್ ಆಫ್ ಡಿಫ್ರೆಂಟ್ ಕಿಂಗ್ಸ್. ಅವ್ರು ಏನು ಡಿಫ್ರೆಂಟ್ ಡಿಫ್ರೆಂಟ್ ಕಿಂಗ್ ಇದ್ರಲ್ಲ ಬಿಫೋರ್ ಇಂಡಿಪೆಂಡೆನ್ಸ್, ಅವ್ರ ಇನ್ವೇಷನ್, ಇನ್ವೇಷನ್ ಅಂದ್ರೆ ಅವ್ರದ್ದು ಆಕ್ರಮಣ ಇತ್ತಲ್ಲ, ಅವ್ರ ಎಂಟ್ರಿ ಇತ್ತಲ್ಲ, ಅದು ಸ್ಟಾಪ್ ಮಾಡಿರೋ ಯಾವುದು, ಹಿಮಾಲಯ. ಸೊ ಹಿಮಾಲಯ ಪ್ರಿವೆಂಟೆಡ್ ದ ಇನ್ವೇಷನ್ ಇನ್ವೇಷನ್ ಆರ್ ಎಂಟ್ರಿ ಎಂಟ್ರಿ ಆಫ್ ಮೆನಿ ಫೋರ್ಸಸ್ ಅನ್ನು ಬರ್ಕೊಳ್ಳಿ, ಮೆನಿ ಫೋರ್ಸಸ್ ಆರ್ ಗ್ರೂಪ್ಸ್. ಸೊ ಸ್ಟ್ರಾಟೆಜಿಕಲಿ ಆರ್ ಗ್ಲೋಬಲಿ, ಸೊ ಹಿಮಾಲಯಸ್ ಪ್ರಿವೆಂಟ್ಸ್ ದ ಇನ್ವೇಷನ್ ಆ್ಯಂಡ್ ಎಂಟ್ರಿ ಆಫ್ ಮೆನಿ ಫೋರ್ಸಸ್ ಫ್ರಾಮ್ ಔಟ್ಸೈಡ್ ಕಂಟ್ರೀಸ್. ಏನಾದರೂ ಟೆರರಿಸಮ್ ಅಟ್ಯಾಕ್ ಆಗ್ಬೇಕಂದ್ರೂ ಈ ಕಡೆಯಿಂದ ಅಟ್ಯಾಕ್ ಮಾಡೋದಷ್ಟು ಈಸಿ ಇಲ್ಲ ಅವರಿಗೆ, ಅರ್ಥ ಆಗ್ತಾ ಇದೆಯಲ್ಲ? ಮತ್ತೆ ಯಾರಾದರೂ ಎಂಟ್ರಿ ಕೊಡಬೇಕಂದ್ರೂ ಈ ಕಡೆಯಿಂದ ಕೊಡಬೇಕು. ಅದಕ್ಕೆ ನೋಡಿ ಅವ್ರು ಅಕ್ಮಲ್ ಕಸಾಬ್ ಎಲ್ಲಿಂದ ಬಂದಿದ್ರು, ಈ ಕಡೆಯಿಂದ ಕೊಟ್ಟ ಎಂಟ್ರಿ ಕೊಟ್ಟವರು, ಅವರು ಗುಜರಾತ್ ಮುಖಾಂತರ ಬಂದಿದ್ರು. ಅಕ್ಮಲ್ ಕಸಾಬ್ ಬಂದು ತಾಜ್ ಹೋಟ್ಲ್ ಮೇಲೆ ಅಟ್ಯಾಕ್ ಮಾಡಿ, ನಮ್ಮ ಎಂಥ ರೆಸ್ಪೆಕ್ಟ್ಫುಲ್ ಆಫೀಸರ್ಸ್ ಇದ್ರು, ಎಂಥ ಸ್ಟ್ರಾಂಗ್ ಆಫೀಸರ್ಸ್, ಉನ್ನಿಕೃಷ್ಣನ್, ಸಂದೀಪ್ ಉನ್ನಿಕೃಷ್ಣನ್, ಅಶೋಕ್ ಕಾಮ್ಟೆ ಅಂತ ಅವರು ಸಾಯ್ತಾರೆ. ಅಲ್ಲಿ ನಿಮ್ಮ ಸ್ಮಾಲ್ ಸ್ಟೋರಿ ಗೊತ್ತಿರಬೇಕು, ಬೀಂಗ್ ಇನ್ಸ್ಪಿರೇಷನಲ್ ಸ್ಟೋರಿ ಅದು. ಅಶೋಕ್ ಕಾಮ್ಟೆ ಅಂತ ಒಬ್ಬ ಆಫೀಸರ್, ಐ ಪಿ ಎಸ್ ಆಫೀಸರ್ ಅವರು. ಸೊ ಅಶೋಕ್ ಕಾಮ್ಟೆ ಐ ಪಿ ಎಸ್ ಇದ್ರು ಅವರು. ಇವ್ರ ಬಗ್ಗೆ ಹೇಳಕ್ಕೆ ನಮ್ಗೆ ಖುಷಿ ಅನ್ಸುತ್ತೆ, ಅದು ಪ್ರೌಡ್ ಫೀಲ್ ಆಗುತ್ತೆ, ಯಾಕಂದ್ರೆ ಅಂತ ಆಫೀಸರ್ ಇದ್ರು ಅವರು, ಐ ಪಿ ಎಸ್. ಸೊ ಇವ್ರು ಮುಂಚೆ ಎಲ್ಲಿದ್ರು ಅಂದ್ರೆ ಕೊಲ್ಲಾಪುರ್ ಗೊತ್ತಾ ಕೇಳಿದ್ರ ಎಲ್ಲಿ ಬರುತ್ತೆ, ಮಹಾರಾಷ್ಟ್ರದಲ್ಲಿ ಬರುತ್ತೆ ಕೊಲ್ಲಾಪುರ್. ಸೊ ಆ ಕೊಲ್ಲಾಪುರ್ ಅಲ್ಲಿ ಇವರು ಐ ಪಿ ಎಸ್ ಆಗಿದ್ರು, ಎಸ್ ಪಿ ಆಗಿದ್ರು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಸೊ ಅಲ್ಲಿಂದ ಸೋಲಾಪುರ್ ಅಲ್ಲಿ ಒಬ್ರು ರವಿ ಪಾಟೀಲ್ ಅಂತ ಒಬ್ರು ಇದಾರೆ, ಅವ್ರು ದೊಡ್ಡ ಗುಂಡ ಅವನು ರವಿ ಪಾಟೀಲ್. ಆ ರೈಫಲ್ ದೊಡ್ಡ ಗುಂಡ, ಆ ಗುಂಡ ಇರೋದ್ರಿಂದ ಇಡೀ ಸೋಲಾಪುರ್ನ ಯಾವ ರೀತಿಯಾಗಿ ಅವ್ನು ಇಟ್ಕೊಂಡಿದ್ದ ಅಂದ್ರೆ, ಅವ್ನ ಹೆಸರು ಕೇಳಿದ್ರೆ ಎಲ್ಲ ಕೆಲಸ ಆಗ್ಬೇಕು, ಆ ತರ ಗುಂಡ ಆಗ್ಬಿಟ್ಟಿದ ಅವನು. ಅಂದ್ರೆ ಕೆಲಸ ಅಂದ್ರೆ ಕೆಟ್ಟ ಕೆಲಸಗಳು, ಒಳ್ಳೆ ಕೆಲಸ ಅಲ್ಲ, ಆ ತರ ಇದ್ದವನು ರವಿ ಪಾಟೀಲ್. ಅದಕ್ಕಾಗಿ ಸೋಲಾಪುರ್ಗೆ ಅಂತ ಎಸ್ ಪಿ ಬಂದ್ರು ಕೂಡ ಅವ್ನ ಗುಲಾಮ್ ಆಗ್ಬಿಡ್ತಿದ್ರು, ಅವ್ನು ಏನು ಅಂತಾನೆ ಕೇಳಬೇಕು. ಅದಕ್ಕೆ ಮಹಾರಾಷ್ಟ್ರ ಗೌರ್ಮೆಂಟ್ ಹೇಳುತ್ತೆ, ಯಾಕಂದ್ರೆ ರವಿ ಪಾಟೀಲ್ ಬಿಲಾಂಗ್ಸ್ ಟು ಅನದರ್ ಪಾರ್ಟಿ ಕಾಂಗ್ರೆಸ್, ಅಂಡ್ ಬಿಜೆಪಿ ಗೌರ್ಮೆಂಟ್ ಇರುವಾಗ ಏನು ಮಾಡುತ್ತೆ, ಇವನಿಗೆ ಬಗ್ಗಿಸ್ಬೇಕಂತ ಈ ಐ ಪಿ ಎಸ್ ಯಾರು, ಅಶೋಕ್ ಕಾಮ್ಟೆ ಕರೆಸ್ಬೇಕಂತ ಟ್ರಾನ್ಸ್ಫರ್ ಮಾಡಿಸ್ಕೊಳತ್ತೆ ಸೋಲಾಪುರಿಗೆ. ಸೊ ಸೋಲಾಪುರ್ ಟ್ರಾನ್ಸ್ಫರ್ ಮಾಡ್ಕೊಳತ್ತೆ. ಟ್ರಾನ್ಸ್ಫರ್ ಆದ್ಮೇಲೆ ನೆಕ್ಸ್ಟ್ 4-5 ಡೇಸ್ ಅಲ್ಲಿ ಅವ್ನಿಗೆ ಗೊತ್ತು, ಜಸ್ಟ್ ಅವ್ನು ಸ್ಟಡಿ ಮಾಡ್ತಾನೆ ಯಾವ ತರ ಇದೆ ಸಿಚುವೇಶನ್ ಸೋಲಾಪುರ್ದು. ಸೋಲಾಪುರ್ ಗೊತ್ತಾ ನಿಮ್ಗೆ, ಕೇಳಿದ್ರ ಓಕೆ, ಚಾದರ್ ಎಲ್ಲ ನೋಡಿರ್ತಾರೆ ಸೋಲಾಪುರ್ ಚಾದರ್, ಓಕೆ. ಸೊ ನೋಡಿ, ಅವ್ರು ಬಂದು ಸ್ಟಡಿ ಮಾಡ್ತಾರೆ ಸೋಲಾಪುರದಲ್ಲಿ ಏನ್ ನಡೀತಾ ಇದೆ, ಯಾವ ತರ ಅವ್ರನ್ನ ಟ್ಯಾಕಲ್ ಮಾಡ್ಬೇಕು. ಬಟ್ ಅವ್ನಿಗೆ ಕರ್ಸಿದ ಮೇನ್ ಪಾಯಿಂಟು ಅವನಿಗೋಸ್ಕರ ಅವನಿಗೆ ಅವ್ನ ಅಗ್ನೇಶಲ್ಲಿ ಫೈಟ್ ಮಾಡ್ಬೇಕಂತ ಕರ್ಸಿರೋದು ಅವನಿಗೆ. ಸೊ ಇವನು ಸ್ಟಡಿ ಮಾಡ್ತಾನೆ, ಅಂಡ್ ಜಸ್ಟ್ ಆಫ್ಟರ್ 6 days ಆಫ್ ಹಿಸ್ ಎಂಟ್ರಿ, ಯಾರ್ದು, ಅಶೋಕ್ ಕಾಮ್ಟೆದು, 6 days ಆದ್ಮೇಲೆ ಅವನ್ ಬರ್ಡೆ ಇರುತ್ತೆ. ಯಾರ್ದು, ಅಪ್ಪ ಎಂ ಎಲ್ ಎ ಬರ್ಡೇ ಇರುತ್ತೆ. ಅವ್ನು ಫುಲ್ ಸ್ಟಾರ್ಟಿಂಗ್ ಅಲ್ಲಿ ಹ್ಯಾಂಗಿದ್ನಲ್ಲ, ಆ ತರ ಮಜಾ ಮಸ್ತಿ ಮಾಡ್ತಿರ್ತಾನೆ, ಫುಲ್ ಎಲ್ಲ ಇದು ಹಚ್ಚಿ ಒಂಥರ ಇಡೀ ಜನ ಎಲ್ಲ. ಮತ್ತೆ ಅವ್ನು ಯಾರು ಕ್ವಶನ್ ಮಾಡೋಂಗಿಲ್ಲ, ಯಾಕೆ ಸೌಂಡ್ ಕೊಡ್ತಾ ಇದೆಯಾ, ಡಿಸ್ಟರ್ಬ್ ಆಗ್ತಾ ಇದೆ ಅಂತ. ಬಟ್ ಅಕಾರ್ಡಿಂಗ್ ಟು ದ ರೂಲ್ಸ್, ರಾತ್ರಿ 11 ಗಂಟೆ ಆದ್ರೆ ಯಾರು ಸೌಂಡ್ ಮಾಡೋಂಗಿಲ್ಲ ಅಂತ ರೂಲ್ಸ್ ಇದೆ ನಮ್ದು, ಓಕೆ. ಬಟ್ ಅವನ್ನೆಲ್ಲ ಎಲ್ಲ ರೂಲ್ಸ್ ಅವಂದೇ ಎಂ ಎಲ್ ಎ. ಹಾಗಾಗಿ ಇವನು ಹೋಗಿ ಒಂದು ವಾರ್ನ್ ಕೊಡ್ತಾನೆ, ಐ ಆಮ್ ಗೆಟಿಂಗ್ ದ ಕಂಪ್ಲೇಂಟ್ಸ್ ಫ್ರಾಮ್ ದ ನೇಬರ್ ಹೌಸಸ್, ಅವ್ರು ಡಿಸ್ಟರ್ಬ್ ಆಗ್ತಾ ಇದೆ ಅಂತ. ಯು ಪ್ಲೀಸ್ ಸ್ಟಾಪ್ ದ ಮ್ಯೂಸಿಕ್ ಅಂಡ್ ಯು ಎಂಜಾಯ್ ಯುವರ್ ಲೈಫ್ ಅಂತ ಹೇಳ್ಬಿಡ್ತಾನೆ ಅವನಿಗೆ. ಏನ್ ಮಾಡ್ಬೇಕು, ಮನೆಯೊಳಗಡೆ ಮಾಡು, ಬಟ್ ಹೊರಗಡೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಅವನಂತಾನೆ, ಯಾರಪ್ಪ ನೀನು ಅಂತ ಕೇಳ್ತಾನೆ ಅವನಿಗೆ. ಫಸ್ಟ್ ಕ್ವಶನ್, ಹೂ ಇಸ್ ಯು? ಅವಾಗೆ ಐ ಆಮ್ ದ ಐ ಪಿ ಎಸ್ ಅಂತಾನೆ ಅಶೋಕ್ ಕಾಮ್ಟೆ. ಹೇಳಂಗಿಲ್ಲ, ಐ ಆಮ್ ದ ಐ ಪಿ ಎಸ್ ಅಂಡ್ ದಿಸ್ ಇಸ್ ಮೈ ಡ್ಯೂಟಿ ಟು ಮೇಂಟೈನ್ ದ ಲೈನ್ ಆರ್ಡರ್. ಲೈನ್ ಆರ್ಡರ್ ಮೇಂಟೈನ್ ಮಾಡಬೇಕಾಗಿದೆ, ಜನರಿಗೆ ತೊಂದರೆ ಆಗದಂಗೆ ನೋಡ್ಕೋಬೇಕಾಗಿದೆ, ಯು ಪ್ಲೀಸ್ ಸ್ಟಾಪ್ ಇಟ್. ಅವನಂತಾನೆ, ಇನ್ನೂ ಜೋರ್ ಮಾಡಂತಾನೆ. ಸೆಕೆಂಡ್ ವಾರ್ನ್ ಕಳಿಸ್ತಾನೆ, ದಿಸ್ ಇಸ್ ಸೆಕೆಂಡ್ ವಾರ್ನಿಂಗ್ ಐ ಆಮ್ ಸೆಂಡಿಂಗ್ ಫ್ರಮ್ ಮೈ ಆಫೀಸ್ ಅಂತಾನೆ. ನಾನು ಹೇಳ್ತೇನೆ ಅಂತ ನೋಡಿ, ವರ್ಡ್ಸ್ ಎಷ್ಟಿದ್ದಾರೆ ನೋಡಿ, ಒಂದು ಪರ್ಟಿಕ್ಯುಲರ್ ವರ್ಡ್ಸ್. ದಿಸ್ ಇಸ್ ಸೆಕೆಂಡ್ ವಾರ್ನಿಂಗ್ ಫ್ರಮ್ ಮೈ ಎಸ್ ಪಿ ಆಫೀಸ್, ಯು ಪ್ಲೀಸ್ ಸ್ಟಾಪ್ ಇಟ್, ಅದರ್ವೈಸ್ ದ ಆಫೀಸ್ ವಿಲ್ ಟೇಕ್ ದ ಆಕ್ಷನ್ ಅಂತ ಹೇಳ್ತಾನೆ ಅವನು. ಐ ವಿಲ್ ಟೇಕ್ ದ ಆಕ್ಷನ್ ಯಾರು ನೋಡಿ, ಎಷ್ಟು ದೀಸ್ ವರ್ಡ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾಳೆ ಏನೇ ಇನ್ವೆಸ್ಟಿಗೇಷನ್ ಆದರೂ ಕೂಡ ಇಟ್ ಈಸ್ ಎಂಟೈರ್ಲಿ ಆಫೀಷಿಯಲ್ ಅಂತ. ಐ ವಿಲ್ ಟೇಕ್ ಆಕ್ಷನ್ ಅಂದ್ರೆ ಇದು ಪರ್ಸನಲ್ ಆಗಿಬಿಡುತ್ತೆ. ಸೊ ಯು ಸ್ಟಾಪ್ ದ
ಆಕ್ಟಿವಿಟೀಸ್ ಅದರ್ವೈಸ್ ಮೈ ಎಸ್ ಪಿ ಆಫೀಸ್ ವಿಲ್ ಟೇಕ್ ದ ಆಕ್ಷನ್ ಆ ಎಸ್ ಪಿ ಆಫೀಸ್ ಅಂದ್ರೆ ಅವನೇ ತಗೊಳ್ಬೇಕಾಗಿರೋದು ಅಂತಾನೆ ವಾಟ್ ಎವರ್ ಆಕ್ಷನ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಟ್ ಅಂತೇಳಿ ಮತ್ತೆ ಹೆಚ್ಚಿ ಮಾಡ್ತಾನೆ ಡೈರೆಕ್ಟ್ ಎಂಟ್ರಿ ಕೊಟ್ಟು ದಿಸ್ ಇಸ್ ಓನ್ಲಿ ಆಫೀಸರ್ ಇನ್ ದ ಇಂಡಿಯಾ ಡೈರೆಕ್ಟ್ ಹೋಗಿ ಎಂ ಎಲ್ ಎಗೆ ಬೂಟ್ಲಿ ಓದ್ ಬರ್ತಾನೆ ಅಂತ ಎಂ ಎಲ್ ಎಗೆ ಅವನು ಬೂಟ್ಲಿ ಓದ್ ಬರ್ತಾನೆ ಅವನಿಗೆ ಶೂಟ್ ಆಗೋದು ಇದು ಇರುತ್ತೆ ಬಟ್ ಅದು ಪ್ಲಾನ್ ಮಾಡ್ತಾರೆ ನಾಳೆ ಶೂಟ್ ಆಗ್ಬೇಕು ಅಂತ ಯಾರು ದಿಸ್ ಆಲ್ರೆಡಿ ಡಿಸೈಡೆಡ್ ನಾಳೆ ಅವ್ನು ಶೂಟ್ ಆಗ್ಬೇಕು ಬಟ್ ಯಾವ ಥರ ಅದು ಈಗ ಆಲ್ರೆಡಿ ಇಶ್ಯೂ ಆಗಿದೆ ಅವ್ನು ಏನಾದರೂ ಹೋದರೂ ಕೂಡ ಅವ್ನು ಎಮ್ ಎಲ್ ಎ ಮೇಲೆ ಬರ್ತು ನಂಗೆ ಗೊತ್ತು ಮತ್ತೆ ಅವ್ನು ಪೊಲಿಟಿಕಲ್ ಕೆರಿಯರ್ ಹಾಳಾಗುತ್ತೆ ಅದು ನೋಡಬೇಕಾಗತ್ತೆ ಈ ಕಡೆ ಪೊಲಿಟಿಕಲ್ ಕೆರಿಯರ್ ನೋಡಬೇಕು ಈ ಕಡೆ ಅವನು ಸಾಯ್ಬೇಕು ಸೊ ಹಾಗೆ ಅವ್ನು ಪ್ಲಾನ್ ಮಾಡ್ತಾನೆ ಅದು ಗೌರ್ಮೆಂಟಿಗೆ ಗೊತ್ತಾಗ್ಬಿಡುತ್ತೆ ಸೊ ಈಸ್ ಗೋಯಿಂಗ್ ಟು ಡೂ ಸಮಥಿಂಗ್ ಅಂತ ಅವಾಗೆ ಇವನು ಕಮ್ಟೆ ಅಂತಾನೆ ನಾನು ಸತ್ರು ಪರವಾಗಿಲ್ಲ ನಾನು ಅದಕ್ಕೆ ನಾನು ಮದುವೆ ಆಗಿಲ್ಲ ಅಂತ ಅಂದ್ಬಿಡ್ತಾನೆ ಅವ್ನು ಮದುವೆ ಆಗಿಲ್ಲ ಅವನು ಸೊ ಈ ಡೆಡಿಕೇಟೆಡ್ ಈಸ್ ಸಕ್ರಿಫೈಡ್ ಈಸ್ ಲೈಫ್ ಟು ದ ಸೊಸೈಟಿ ಈ ಸೊಸೈಟಿ ಏನಾದರೂ ಮಾಡ್ಬೇಕಂತ ಅವ್ನು ಮದುವೆ ಆಗಿರಲಿಲ್ಲ ಈ ಸಾರಿ ಮದುವೆ ಆಗಿದ್ದ ರೀಸೆಂಟ್ಲಿ ಅವಾಗೆ ಜಸ್ಟ್ 2 ಇಯರ್ಸ್ ಬ್ಯಾಕ್ ಮದುವೆ ಆಗಿರೋದು ಅವನು ಸೊ ಹಾಗಾಗಿ ಅಂತಾನೆ ನನಗೆ ಜೀವನ ಮೇಲೆ ಅಷ್ಟು ಆಸೆ ಇಲ್ಲ ಬಟ್ ಈ ಸೊಸೈಟಿ ದುಡಿಬೇಕಂತ ಬಂದಿರೋನು ನೀ ಏನು ಮಾಡ್ಕೋತೆ ಮಾಡ್ಕೋ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅಷ್ಟೇ ಮೀಡಿಯಾ ಮುಂದೆ ಮೀಡಿಯಾದವ್ರು ಕೇಳ್ತಾರೆ ಸರ್ ನಿನ್ನೆ ರಾತ್ರಿ ಈ ಥರ ಆಗಿದೆ ಸೊ ಯಾವ ಥರ ನೀವು ಇದನ್ನು ಪರ್ಸನಲ್ ಆಗಿ ತಗೋತೀರ ಅಂತ ಅವಾಗ ಹೇಳ್ತಾನೆ ನನಗೆ ಭಯನೇ ಇಲ್ಲ ಅಂತ ಹೇಳ್ತಾನೆ ಅವ್ನು ಮೀಡಿಯಾ ಮುಂದೆ ಸೊ ಅವಾಗ ಮತ್ತೆ ಅಂತಾರೆ ಸರ್ ಆದಷ್ಟು ನೀವು ಕೂಲ್ ಆಗಿದ್ರೆ ಒಳ್ಳೇದಂತ ಕೇಳ್ತಾರೆ ಅವನಿಗೆ ಅಂದ್ರೂ ಅವನು ಹೆದರಂಗಿಲ್ಲ ಸೊ ಅವಾಗೆ ಅವನಿಗೆ ಗೊತ್ತಾಯ್ತು ಇವ್ರು ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನೇ ರೆಸ್ಪಾನ್ಸಿಬಲ್ ಆಗ್ತೀನಿ ಅಂತೇಳಿ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತಾನೆ ಅವನಿಗೆ ಆ್ಯಂಡ್ ಈ ಟ್ರಾನ್ಸ್ಫರ್ ಟು ಮುಂಬೈ ಮುಂಬೈ ಟ್ರಾನ್ಸ್ಫರ್ ಆಗ್ತಾನೆ ಆ್ಯಂಡ್ ಮುಂಬೈ ಟ್ರಾನ್ಸ್ಫರ್ ಆಗಿ ಜಸ್ಟ್ ಹೀ ಜಾಯಿನ್ ದ ಡ್ಯೂಟಿ ಅದೇ ಡ್ಯೂಟಿ ಜಾಯ್ನ್ ಆಗಿದ್ದ ಆ್ಯಂಡ್ ಆನ್ ದ ಸೇಮ್ ಡೇ ರಾತ್ರಿ 9 ಗಂಟೆಗೆ ಕಾಲ್ ಬರುತ್ತೆ ತಾಜ್ ಹೋಟೆಲ್ದಿಂದ ಸರ್ ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ಆಗಿದೆ ಅಂತ ಫೋನ್ ಬರುತ್ತೆ ಆ್ಯಂಡ್ ದ್ಯಾಟ್ ಡೇ ಓನ್ಲಿ ಹಿ ಟ್ರಾನ್ಸ್ಫರ್ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಆ್ಯಂಡ್ ದ್ಯಾಟ್ ಟೈಮ್ ಯು ವಾಸ್ ಹ್ಯಾವಿಂಗ್ ದ ಫುಡ್ ರಾತ್ರಿ 8-9 ಗಂಟೆಗೆ ಅಟ್ಯಾಕ್ ಆಗಿರೋದು ತಾಜ್ ಹೋಟೆಲಲ್ಲಿ ಸೊ ಊಟ ಮಾಡ್ತಿರ್ತಾನೆ ಜಸ್ಟ್ ಬಟ್ಟೆ ತೆಗೆದು ಊಟ ಮಾಡ್ತಿರ್ತಾನೆ ಫೋನ್ ಬರುತ್ತೆ ಸೇಮ್ ಬಟ್ಟೆ ಮೇಲೆ ಅವಾಗ ಏನಾದರೂ ಅವ್ನು ಸೇಫ್ಟಿ ಹಾಕೊಂಡು ಹೋಗಿದ್ರೆ ಬದುಕಿದ್ದವನು ಬಟ್ ಅವ್ನು ನೋಡಿ ಎಷ್ಟು ನೋಡಿ ಎಷ್ಟು ಸಿನ್ಸಿಯರ್ ಆಫೀಸರ್ ಅಂದರೆ ಆ ಇರುವಂಥ ಒಂದು ಅವ್ರು ಇದಿರುತ್ತೆ ಒಂದು ಪ್ರೊಟೆಕ್ಷನ್ ಬಟ್ಟೆ ಇರುತ್ತೆ ಎಸ್ ಪಿ ದವರಿಗೆ ಔಟ್ ಸೈಡ್ ಇಂಥ ಏನಾದರೂ ಗಲಭೆ ಇದ್ರೆ ಆ ಗಲಭೆಗೆ ಹೋಗಬೇಕಂದ್ರೆ ಒಂದು ಆ ಪ್ರೊಟೆಕ್ಷನ್ ಬಟ್ಟೆ ಹಾಕೊಂಡು ಹೋಗಬೇಕಾಗತ್ತೆ ಆ ಬಟ್ಟೆ ಹಾಕೊಂಡು ಡೈರೆಕ್ಟ್ ಹೋದ್ರು ಡೈರೆಕ್ಟ್ ಶೂಟ್ ಏನು ಎಂಟ್ರಿ ಕೊಡ್ತಾ ಇದ್ರೆ ಶೂಟ್ ಮಾಡಿದ್ರು ಸಹಿಸ್ಬಿಟ್ರು ಓಕೆ ಸೊ ಅಂಥ ಆಫೀಸರ್ಸ್ ಬಗ್ಗೆ ಹೇಳಕ್ಕೆ ಇಷ್ಟ ಅನ್ಸುತ್ತೆ ಮತ್ತೆ ನಿಮ್ಗೆ ಕೂಡ ಅದು ಇನ್ಸ್ಪಿರೇಷನ್ ಆಗಬೇಕು ಅದು ಯಾವ ಥರ ಇರುತ್ತಂತೆ ಓಕೆ ಸೊ ಅಶೋಕ ಅಂಟೆ ಹಾಂ ಸ್ಟ್ರಾಟಜಿಕ್ ಅಂದರೆ ಯಾರಾದರೂ ಕೂಡ ಅಟ್ಯಾಕ್ ಮಾಡ್ಬೋದು ಹಿಮಾಲಯ ಇಲ್ಲದೇ ಇದ್ರೆ ಆದರೆ ನಮ್ಮ ಹಿಮಾಲಯ ನಮಗೆ ಐ ಪಿ ಎಸ್ ಆಫೀಸರ್ ಥರ ಕೆಲಸ ಮಾಡ್ತಾ ಇದೆ ಓಕೆ ಸೊ ದಿಸ್ ಇಸ್ ಸ್ಟ್ರಾಟಜಿಕಲಿ ಗ್ಲೋಬಲಿ ಆ್ಯಂಡ್ ಎನ್ವೈರನ್ಮೆಂಟಲಿ ಆಯಿತು ಆ್ಯಂಡ್ ಎಕನಾಮಿಕಲಿ ಆಯಿತು ಸೋಷಿಯಲಿ ಆಯಿತು ಅದೇ ಮತ್ತು ರಿಲಿಜಿಯಸ್ಲಿ ತೊಗೋಬೋದು ಮೋಸ್ಟ್ ಆಫ್ ದ ರಿಲಿಜಿಯನ್ಸ್ ಆ್ಯಂಡ್ ಲೈಕ್ ಹಿಂದೂಸ್ ಆಗಲಿ ಬೇರೆ ಬೇರೆ ಅಲ್ಲಿ ರಿಲಿಜಿಯಸ್ ಗ್ರೂಪ್ ಕೂಡ ಅಲ್ಲಿ ಡಿಸೈಡ್ ಆಗ್ತಾ ಇದೆ ದಿಸ್ ಇಸ್ ದ ಸಿಗ್ನಿಫಿಕೆನ್ಸಸ್ ಆಫ್ ಹಿಮಾಲಯಸ್ ಈಗ ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳಿ ವಾಟ್ ಆರ್ ದ ಥ್ರೆಟ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ಇನ್ ದ ಹಿಮಾಲಯಸ್ ಏನು ಪ್ರಾಬ್ಲಮ್ಸ್ ಇದೆ ಹಿಮಾಲಯಸ್ ಇವತ್ತು ಇವತ್ತು ಏನೇನು ತೊಂದರೆ ಆಗ್ತಾ ಇದೆ ಏನು ಸಮಸ್ಯೆ ಆಗಿದೆ ಹಿಮಾಲಯಸ್ ದ ಮೇನ್ ಥ್ರೆಟ್ಸ್ ಟು ಹಿಮಾಲಯಸ್ ನೋಡಿ ಹಿಮಾಲಯಸ್ ಮೇನ್ ತೊಂದರೆ ಮೇನ್ ಸಮಸ್ಯೆ ಏನಿದೆ ಅಂದರೆ ದ ವೆರಿ ಇಂಪಾರ್ಟೆಂಟ್ ಥ್ರೆಟ್ ಆರ್ ದ ಇಂಪಾರ್ಟೆಂಟ್ ಇಶ್ಯೂ ಥ್ರೆಟ್ ಆದರೂ ಅನ್ನಿ ಅಥವಾ ಅವರ್ ಇಶ್ಯೂಸ್ ಅಂತಾದರೂ ಅಂದ್ಕೊಳ್ಳಿ ಇಶ್ಯೂಸ್ ಓಕೆ ದ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಇಶ್ಯೂ ಈಸ್ ಲ್ಯಾಂಡ್ ಸ್ಲೈಡ್ಸ್ ದಿಸ್ ಇಸ್ ಅ ವೆರಿ ಬಿಗ್ ಇಶ್ಯೂ ಇನ್ ಹಿಮಾಲಯಸ್ ಹಿಮಾಲಯಸ್ದಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸಮಸ್ಯೆ ಯಾವುದು ಲ್ಯಾಂಡ್ಸ್ಲೈಡ್ ನೋಡಿ ಲ್ಯಾಂಡ್ಸ್ಲೈಡ್ ಅಂದ್ರೇನು ಇವಾಗ ನೋಡಿ ನಿಮ್ಗೆ ಗೊತ್ತಿರಲಿ ಹಿಮಾಲಯಸ್ ಅತಿ ಎತ್ತರವಾದಂತಹ ಪರ್ವತ ಶ್ರೇಣಿ ಜಗತ್ತಿನಲ್ಲೇ ತುಂಬಾ ಎತ್ತರ ಇರೋದ್ರಿಂದ ಈ ಸ್ಲೋಪ್ ಇದೆ ಅಲ್ಲ ಇದು ಸ್ಲೋಪು ತುಂಬಾ ಸ್ಟೀಪ್ ಇದೆ ಸ್ಟೀಪ್ ಅಂದ್ರೆ ಗೊತ್ತಾಗುತ್ತಾ ಸ್ಟೀಪ್ ಅಂದ್ರೆ ಗೊತ್ತಾಗುತ್ತೆ ಹಾ ತುಂಬಾ ಸ್ಟೀಫ್ ಆಗಿದೆ ಇದು ಇದಕ್ಕೆ ನಾವು ಫ್ಲಾಟ್ ಅಂತ ಕರಿತೀವಿ ನಾವು ಇದಕ್ಕೆ ಸ್ಟೀಫ್ ಅಂತ ಕರಿತೀವಿ ತುಂಬಾ ಸ್ಟೀಫ್ ಇದೆ ಮತ್ತೆ ಇನ್ನೊಂದು ಗೊತ್ತಿರಲಿ ಹಿಮಾಲಯದಲ್ಲಿ ತುಂಬಾ ಮಳೆ ಆಗುತ್ತೆ ತುಂಬಾ ಮಳೆ ಆಗುತ್ತೆ ಆ ತುಂಬಾ ಮಳೆ ಆಗೋದ್ರಿಂದ ಈ ನೋಡಿ ಇದು ವಾಟರು ಪರ್ಕ್ಯುಲೇಟ್ ಆಗುತ್ತೆ ಅಂದ್ರೆ ವಾಟರ್ ಒಳಗಡೆ ಹೋಗುತ್ತೆ ಆ ವಾಟರ್ ಎಲ್ಲಿ ತನಕ ಹೋಗುತ್ತೆ ಅಂದ್ರೆ ಇಲ್ಲಿರುವಂತಹ ಸಾಯ್ಲು ಸ್ಯಾಚುರೇಟ್ ಆಗುವವರೆಗೂ ಸ್ಯಾಚುರೇಷನ್ ಅಂದ್ರೆ ಗೊತ್ತಾಗತ್ತಾ ಈಗ ನಿಮಗೆ ಹಸುವಾಗಿರುತ್ತೆ ಹೊಟ್ಟೆದೆಲ್ಲ ತಿನ್ಬೇಕು ಅನ್ಸುತ್ತೆ ನಿಮ್ಗೆ ಏನ್ ಕೊಟ್ಟಿವಿ ಎಲ್ಲ ಹೊಟ್ಟೆ ತುಂಬಿದ ಮೇಲೆ ಹೊಟ್ಟೆ ತುಂಬಿದ ಮೇಲೆ ಏನೇ ಕೊಟ್ಟರು ಕೂಡ ಅದು ಪಾಯ್ಸನ್ ಆಗ್ಬಿಡುತ್ತೆ ಆಗಂಗಿಲ್ಲ ಬಟ್ ಹೇಳ್ತಾರೆ ಅಂದ್ರೆ ಅಮೃತ ಕೊಟ್ಟರು ಕೂಡ ವಿಷ ಆಗತ್ತೆ ಅಂತ ಯಾಕಂದ್ರೆ ನಮ್ಮ ಸ್ಯಾಚುರೇಷನ್ ಲೆವೆಲ್ ಬಂದ್ಬಿಟ್ಟಿರ್ತೀವಿ ನಾವು ಸ್ಯಾಚುರೇಷನ್ ಅಂದ್ರೆ ಏನು ದಟ್ ಇಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಅದಾದ್ಮೇಲೆ ಏನೇ ಕೊಟ್ಟರು ಕೂಡ ಅದನ್ನ ಡೈಜೆಸ್ಟ್ ಮಾಡೋಕೆ ಆಗಂಗಿಲ್ಲ ಸೊ ದಟ್ ಇಸ್ ಸ್ಯಾಚುರೇಷನ್ ಅಂದ್ರೆ ಈ ಸಾಯಿಲ್ ಇರುತ್ತೆ ನೋಡಿ ಇಲ್ಲಿರುವಂತಹ ಸಾಯಿಲು ಈ ವಾಟರ್ ಪರ್ಕ್ಯುಲೇಟ್ ಆಗಿ 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 ಆ ಸಾಯಿಲ್ ಏನಾಗುತ್ತೆ ಈಗ ಎಷ್ಟೇ ವಾಟರ್ ಬಂದರೂ ಕೂಡ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಮಿಕ್ಕಿ ಹೋಗಿರುತ್ತೆ ಹಾಗಾಗಿ ವಾಟರ್ ಇನ್ಸ್ಟೆಡ್ ಆಫ್ ಪರ್ಕ್ಯುಲೇಟಿಂಗ್ ಇಟ್ ಸ್ಟಾರ್ಟ್ಸ್ ರನ್ನಿಂಗ್ ಆನ್ ದ ಸರ್ಫೇಸ್ ಆ ಸರ್ಫೇಸ್ ಮೇಲೆ ಫ್ಲೋ ಆಗ ಸ್ಟಾರ್ಟ್ ಮಾಡಿಬಿಡುತ್ತೆ ಯಾಕಂದ್ರೆ ವಾಟರ್ ಒಳಗಡೆ ಹೋಗ್ತಾ ಇಲ್ಲ ನೀವು ಬೇಕಾದ್ರೆ ನೋಡಿ ನೀವು ಮಳೆ ಆಗುವಾಗ ಸ್ಟಾರ್ಟಿಂಗ್ ಒಂದು 4-5 ನಿಮಿಷ
ನೀರು ಹರಿಯಂಗಿಲ್ಲ ಎಂದು, ಯಾಕಂದ್ರೆ ಅದು ಒಳಗಡೆ ಹೋಗ್ತಿರುತ್ತೆ. ಸ್ಯಾಚುರೇಷನ್ ಆದ್ಮೇಲೆ ಆಗುವುದೆಲ್ಲ ಮಳೆ ಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕಂದ್ರೆ ಆ ಸಾಯಿಲ್ ಸ್ಯಾಚುರೇಷನ್ ಲೆವೆಲ್ ಮುಟ್ಟಿರುತ್ತೆ. ಸೊ ಹಾಗಾಗಿ ಇಲ್ಲಿ ಫುಲ್ ರನ್ ಆಫ್ ಆಗುತ್ತೆ. ಆ ರನ್ ಅಪ್ ಆಗಿರೋದ್ರಿಂದ ಇಲ್ಲೆಲ್ಲ ಸಾಯಿಲ್ ಎರೋಜನ್ ಆಗುತ್ತೆ, ಸವಕಳಿ ಆಗುತ್ತೆ. ಆ ಸವಕಳಿ ಆಗಿ 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 ಇದು ಎಲ್ಲ ಮೆಲ್ಟ್ ಆಗಿರುತ್ತಲ್ಲ, ಮೆಲ್ಟ್ ಆಗಿ ಎಲ್ಲ ಒಮ್ಮೆ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಆ ಕೊಲ್ಯಾಪ್ಸ್ ಅಂದ್ರೆ ಇಡೀ ಹಿಮಾಲಯ ಕೊಲ್ಯಾಪ್ಸ್ ಆಗಂಗಿಲ್ಲ, ಸಮ್ ಪೋರ್ಷನ್ ಸ್ವಲ್ಪ ಸ್ವಲ್ಪ ಭಾಗವನ್ನ ಕೊಲ್ಯಾಪ್ಸ್ ಆಗುತ್ತೆ. ಆ ಕೊಲ್ಯಾಪ್ಸ್ ಆಗುವುದಕ್ಕೆ ನಾವು ಲ್ಯಾಂಡ್ ಸ್ಲೈಡ್ಸ್ ಅನ್ನು ಕರಿತೀವಿ. ಸ್ಲೈಡಿಂಗ್ ಅಂದ್ರೇನು? ಬೀಳುವುದು. ಕೊಲ್ಯಾಪ್ಸಿಂಗ್ ದ ಲ್ಯಾಂಡ್ ಇಟ್ ಇಸ್ ನೋನ್ ಆಸ್ ಲ್ಯಾಂಡ್ ಸ್ಲೈಡ್ಸ್. ಅಂಡ್ ದ ಮೇನ್ ರೀಸನ್ ಫಾರ್ ದ ಲ್ಯಾಂಡ್ ಸ್ಲೈಡ್ ಈಸ್ ದ ಹೈಟ್ ಆಫ್ ದ ಹಿಮಾಲಯ, ಹೆವಿ ರೈನ್ಫಾಲ್ ಆಫ್ ದ ಹಿಮಾಲಯ. ಅಂಡ್ ಇನ್ನೊಂದು ರೀಸನ್ಸ್ ನೋಡಿ, ತುಂಬಾ ಇಂಪಾರ್ಟೆಂಟ್ ರೀಸನ್ಸ್ ಲ್ಯಾಂಡ್ ಸ್ಲೈಡ್ ಆಗ ರೀಸನ್ಸ್ ಏನೇನಂತ. ದ ಫಸ್ಟ್ ರೀಸನ್ ಈಸ್ ಹೈಟ್ ಆಫ್ ದ ಹಿಮಾಲಯ ಹೈಟ್. ಅಂಡ್ ಸೆಕೆಂಡ್ ಪಾಯಿಂಟ್ ಏನು? ಹೆವಿ ರೈನ್ಫಾಲ್. ಅಂಡ್ ಥರ್ಡ್ ಪಾಯಿಂಟ್ ಏನು? ದ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್. ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅಂದ್ರೆ ಗೊತ್ತಾಗತ್ತ, ರೋಡ್ ಕನ್ಸ್ಟ್ರಕ್ಷನ್, ಓಕೆ, ರೋಡ್ ಕನ್ಸ್ಟ್ರಕ್ಷನ್ ಅಂಡ್ ಮೋಸ್ಟ್ ಆಫ್ ದ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಅಲ್ಲಿ ಇದಾವೆ, ಹಿಮಾಲಯದಲ್ಲಿ ಇದಾವೆ. ಯಾಕಂದ್ರೆ ಗಂಗಾ ರಿವರ್ ಅಲ್ಲಿಂದ ಬರುವುದರಿಂದ, ಈಗ ಇದು ಭಕ್ರಾನಾಂಗಲ್ ಎಲ್ಲಿದೆ? ಸತ್ಲುಜ್ ರಿವರ್ ಮೇಲೆ ಇದೆ. ಅಂಡ್ ಸತ್ಲುಜ್ ರಿವರ್ ಅಲ್ಲಿ ಹಿಮಾಲಯದಿಂದ ಬರುತ್ತೆ, ಓಕೆ, ಹಿಮಾಚಲ ಪ್ರದೇಶ. ಹಾಗಾಗಿ ಮೋಸ್ಟ್ ಆಫ್ ದ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಅಂದ್ರೆ ಟು ಜನರೇಟ್ ದ ಎಲೆಕ್ಟ್ರಿಸಿಟಿ, ವಿದ್ಯುತ್ ಉತ್ಪಾದನೆ ಮಾಡೋಕ್ಕೆ ಇರುವಂತಹ ಎಲ್ಲ ಯೋಜನೆಗಳು ಮೋಸ್ಟ್ಲಿ ಇಲ್ಲಿದ್ದಾವೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ ನೋಡಿ, ಒಂದು ಏನಾದರೂ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕಂದ್ರೆ ಎಷ್ಟೋ ಜಾಗನ ಕೊರಿಬೇಕಾಗತ್ತೆ, ಕೊರೆದು ಕೊರೆದು ಹೂಲ್ ಹಾಕಬೇಕಾಗತ್ತೆ. ಹೂಲ್ ಹಾಕೋದ್ರಿಂದ ಡೆಫಿನೆಟ್ಲಿ ಸ್ಲೈಡ್ ಆಗೋದೇ ಆಗೋದು ಅದು, ಓಕೆ. ಸೊ ಹಾಗಾಗಿ ದ ಕನ್ಸ್ಟ್ರಕ್ಷನಲ್ ಆಕ್ಟಿವಿಟೀಸ್, ದ ಥರ್ಡ್ ಪಾಯಿಂಟ್ ಈಸ್ ಕನ್ಸ್ಟ್ರಕ್ಷನಲ್ ಆಕ್ಟಿವಿಟೀಸ್. ಕನ್ಸ್ಟ್ರಕ್ಷನಲ್ ಆಕ್ಟಿವಿಟೀಸ್ ಇದು ಅರ್ಥ ಆಯ್ತಾ? ಅಂಡ್ ಅನದರ್ ಪಾಯಿಂಟ್, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ದ ಲ್ಯಾಂಡ್ ಸ್ಲೈಡ್ ಈಸ್ ಶಿಫ್ಟಿಂಗ್ ಕಲ್ಟಿವೇಶನ್. ಗೊತ್ತಾ ಶಿಫ್ಟಿಂಗ್ ಕಲ್ಟಿವೇಶನ್ ಅಂದ್ರೆ ಏನು? ಶಿಫ್ಟಿಂಗ್ ಕಲ್ಟಿವೇಶನ್ ಅಂದ್ರೆ ಶಿಫ್ಟಿಂಗ್ ಕಲ್ಟಿವೇಶನ್. ಸೊ ಶಿಫ್ಟಿಂಗ್ ಕಲ್ಟಿವೇಶನ್ ಅಂದ್ರೆ ಜನ ಏನ್ ಮಾಡ್ತಾರೆ, ಒಂದ್ ಕಡೆ ಹೋಗ್ತಾರೆ, ಇಲ್ಲಿರುವಂತ ಲ್ಯಾಂಡ್ ನ ಕ್ಲಿಯರ್ ಮಾಡ್ತಾರೆ. ಇಲ್ಲಿ ಹಿಂಗಿದೆ ಅಂತ ತಿಳ್ಕೊಳ್ಳಿ, ಇಲ್ಲಿರುವಂತ ಎಲ್ಲ ಲ್ಯಾಂಡ್ ನ ಗಿಡಗಳನ್ನ ಎಲ್ಲ ಸುಡ್ತಾರೆ. ಆ ಎಲ್ಲ ಗಿಡ ಸುಟ್ಟು ಫಸ್ಟ್ ಅವರು ಒಂದು ಭೂಮಿಯನ್ನು ಮಾಡ್ಕೋತಾರೆ, ಅಲ್ಲಿ ಭೂಮಿ ಮಾಡಿ ಅಲ್ಲಿ ಬೇಸಾಯ ಮಾಡ್ತಾರೆ. ಆ ಬೇಸಾಯ ಮುಗಿದ ಮೇಲೆ ಮತ್ತೆ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ, ಮತ್ತೆ ಅಲ್ಲಿ ಭೂಮಿನ ಮತ್ತೆ ಪ್ಲೇನ್ ಮಾಡ್ಕೋತಾರೆ ಎಲ್ಲ ಗಿಡ ಕಡದು, ಮತ್ತೆ ಅಲ್ಲಿ ಅಗ್ರಿಕಲ್ಚರ್ ಮಾಡ್ತಾರೆ, ಮತ್ತೆ ಬೇರೆ ಕಡೆ ಶಿಫ್ಟ್ ಆಗ್ತಾರೆ. ಸೊ ಇಟ್ ಇಸ್ ಶಿಫ್ಟಿಂಗ್ ಕಲ್ಟಿವೇಶನ್. ಅಂದ್ರೆ ಶಿಫ್ಟಿಂಗ್ ಕಲ್ಟಿವೇಶನ್ ನೀವೆಲ್ಲ ಓದಿರ್ತೀರಾ, ಓಕೆ. ಸೊ ಈ ಶಿಫ್ಟಿಂಗ್ ಕಲ್ಟಿವೇಶನ್ ಇನ್ನೊಂದು ಹೆಸರು ಕರಿತೀವಿ, ಬರ್ನ್ ಸ್ಲ್ಯಾಶ್ ಅಂಡ್ ಬರ್ನ್ ಕಲ್ಟಿವೇಶನ್ ಅಂತೇಳಿ. ಸ್ಲ್ಯಾಶ್ ಅಂದ್ರೆ ಕಟ್ ಮಾಡೋದು, ಏನು ಗಿಡಗಳನ್ನು ಕಟ್ ಮಾಡೋದು, ಮತ್ತೆ ಅವಕ್ಕೆ ಬೆಂಕಿ ಹಚ್ಚಿಬಿಡೋದು. ಬೆಂಕಿ ಏನಕ್ಕೆ ಹಚ್ಚೋದು? ಆ ಏರಿಯಾ ಕ್ಲೀನ್ ಆಗಲಿ ಅಂತ, ಕ್ಲೀನ್ ಆಗಲಿ ಅಂತ, ಅನ್ಫರ್ಟೈಲ್ ಆಗಲಿ ಅಂತ. ಸೊ ದಿಸ್ ಇಸ್ ಆಲ್ಸೋ ನೋನ್ ಆಸ್ ಸ್ಲ್ಯಾಶ್ ಅಂಡ್ ಬರ್ನ್ ಕಲ್ಟಿವೇಶನ್. ಅಂಡ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ರೀಸನ್ ಫಾರ್ ದ ಸ್ಲೈಡ್ ಲ್ಯಾಂಡ್ ಸ್ಲೈಡ್ಸ್. ಇದು ಅರ್ಥ ಆಗ್ತಾ ಇದೆಯಾ? ಸೊ ಅದಾದ್ಮೇಲೆ ಅನದರ್ ವೆರಿ ಇಂಪಾರ್ಟೆಂಟ್ ಆಕ್ಟಿವಿಟಿ ಈಸ್ ಟೂರಿಸಮ್. ಎಷ್ಟೋ ಜನ ಟೂರಿಸಮ್ ಹೋಗಿರ್ತಾರೆ, ಅಲ್ಲಿ ಹೋಗಿ ಸುಮ್ಮ ಕೂಡಂಗಿಲ್ಲ, ಸ್ವಲ್ಪ ಕತ್ತಿ ಜನ ಜಿಗಿದು ಏನಾದ್ರೂ ಕೆದರುದು ಏನಾದ್ರು ಮಾಡುದು ಏನಾದ್ರು ಮಾಡೇ ಮಾಡ್ತಾರೆ, ಓಕೆ. ಸೊ ಟೂರಿಸಮ್ ಹೋದವರು, ಈಗ ಟೂರಿಸಮ್ ಹೋದ್ರೆ ಅಲ್ಲಿ ರೆಸ್ಟೋರೆಂಟ್ಸ್ ಇದ್ದೇ ಇರ್ತವೆ, ಆ ರೆಸ್ಟೋರೆಂಟ್ಗೆ ಜಾಗ ಬೇಕು. ಆ ರೆಸ್ಟೋರೆಂಟ್ ಮಾಡ್ಬೇಕಂದ್ರೆ ಮತ್ತೆ ಎಲ್ಲ ಕೊರಿಬೇಕು ಮಾಡಬೇಕು. ಈ ಊಟಿ, ಸಿಮ್ಲಾ, ಜಮ್ಮು ಅಂಡ್ ಕಾಶ್ಮೀರ್, ಪ್ರಿಯಾಂಕಾ ಮೇಡಮ್ ಹೇಳ್ತಾರೆ ಊಟಿ ಅಂತ, ಹೋಗಿರ ಮೇಡಮ್, ಒಬ್ರು ಹೋಗಿರ್ತಾನೆ, ಓಕೆ. ಹಾ, ಸೊ ಟೂರಿಸಮ್ ಅಂದ್ರೆ ಮೋಸ್ಟ್ಲಿ ನೋಡಿ ನೀವು ಆ ಹಿಲ್ ಸ್ಟೇಷನ್ಸ್ ಇರ್ತಾವಲ್ಲ, ಮೋಸ್ಟ್ಲಿ ಇಲ್ಲಿ ಇರ್ತವೆ. ಅದೇ ಮೇನ್ಲಿ ಇದಕ್ಕೆ ಲ್ಯಾಂಡ್ ಸ್ಲೈಡ್ಗೆ ಮುಖ್ಯ ಕಾರಣಗಳು. ಸೊ ಇದು ಗೊತ್ತಾಯ್ತಾ ನಿಮಗೆ? ಲ್ಯಾಂಡ್ ಸ್ಲೈಡ್ ಏನಕ್ಕೆ ಕಾರಣ ಅಂತ ಹೇಳಿದ್ರೆ, ಇವು ಕರೆಕ್ಟ್ ಆಗಿ ಬರಿಬೇಕು ನೀವು. ಹೈಟ್ ಬಗ್ಗೆ ಬರಿಬೇಕು, ಹೆವಿ ರೈನ್ಫಾಲ್ ಬಗ್ಗೆ ಬರಿಬೇಕು, ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಬಗ್ಗೆ ಬರಿಬೇಕು, ಅಂಡ್ ಶಿಫ್ಟಿಂಗ್ ಕಲ್ಟಿವೇಶನ್ ಬಗ್ಗೆ ಬರಿಬೇಕು, ಟೂರಿಸಮ್ ಬಗ್ಗೆ ಬರಿಬೇಕು. ಅರ್ಥ ಆಗ್ತಾ ಇದೆಯಾ? ಮತ್ತೆ ಟ್ರೈಬಲ್ ಪೀಪಲ್ ಅಲ್ಲಿರ್ತಾರೆ, ಅವ್ರಿಗೆ ಮನೆ ಬೇಕು. ಟ್ರೈಬಲ್ ಪೀಪಲ್ ಆರ್ ಲಿವಿಂಗ್ ಇನ್ ದ ಟ್ರೈಬಲ್ ಪೀಪಲ್ಸ್ ಲೈಫ್. ಅವರು ಅಲ್ಲಿ ಬದುಕ್ತಾ ಇದ್ದಾರೆ, ಅವ್ರಿಗೆ ಕೂಡ ಒಂದು ಟೈಪ್ ಆಫ್ ಲ್ಯಾಂಡ್ ಸ್ಲೈಡ್ಗೆ ಅವರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅವರು ಕೂಡ ಕಾರಣೀಭೂತ ಆಗಿರ್ತಾರೆ. ಸೊ ದಿಸ್ ಈಸ್ ಒನ್ ಪ್ರಾಬ್ಲಮ್ ವಿತ್ ದ ಹಿಮಾಲಯ. ದಿಸ್ ಇಸ್ ಫಸ್ಟ್ ಪ್ರಾಬ್ಲಮ್, ಲ್ಯಾಂಡ್ ಸ್ಲೈಡ್. ಸೆಕೆಂಡ್ ಪ್ರಾಬ್ಲಮ್ ಅರ್ಥ ಆಗ್ತದೆಯಲ್ಲ, ಫಸ್ಟ್ ಆ್ಯಂಡ್ ಸೆಕೆಂಡ್. ದ ಸೆಕೆಂಡ್ ಒನ್, ಈಗ ಸೆಕೆಂಡ್ ಪ್ರಾಬ್ಲಮ್ ಏನಿದೆ ಹಿಮಾಲಯಸ್ ಅಂದ್ರೆ, ಹಿಮಾಲಯದಲ್ಲಿ ಮೇನ್ಲಿ ಅಗ್ರಿಕಲ್ಚರ್ ಮಾಡೋಕೆ ಬರೋಂಗಿಲ್ಲ. ಮೇನ್ ಪ್ರಾಬ್ಲಮ್ ಅಲ್ಲಿ ಅಗ್ರಿಕಲ್ಚರ್ ಮಾಡೋಕೆ ಬರೋಂಗಿಲ್ಲ. ಸೊ ಇಟ್ ಈಸ್ ನಾಟ್ ಗುಡ್ ಫಾರ್ ದ ಅಗ್ರಿಕಲ್ಚರ್. ಹಿಮಾಲಯಸ್ ಆರ್ ನಾಟ್ ಗುಡ್ ಫಾರ್ ದ ಅಗ್ರಿಕಲ್ಚರ್. ಯಾಕೆ ಗುಡ್ ಇಲ್ಲ ಹೇಳಿ? ಯಾಕೆ ಯಾಕೂ ಅಷ್ಟು ಈಸಿ ಇಲ್ಲ? ಫುಲ್ ಲೈಕ್ ಮೌಂಟೇನ್ ಇರೋದ್ರಿಂದ ಸಾಯಿಲ್ ಮಾಡಕ್ ಆಗಂಗಿಲ್ಲ. ಅಲ್ಲಿ ವಾಟರ್ ಬಿದ್ರು ಕೂಡ ಅಲ್ಲಿ ಒಂದ್ ಕಡೆ ನಿಂತ್ಕೊಳ್ಳಂಗಿಲ್ಲ, ಅದು ಎಲ್ಲ ಹರಿದು ಹೋಗ್ಬಿಡುತ್ತೆ. ನಾವ್ ಏನೇನು ಪ್ಲಾಂಟ್ಸ್ ಕ್ರಾಪ್ಸ್ ಹಾಕಿದ್ರು ಕೂಡ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಇಟ್ ಇಸ್ ನಾಟ್ ಗುಡ್ ಫಾರ್ ದ ಅಗ್ರಿಕಲ್ಚರ್. ಇಟ್ ಇಸ್ ನಾಟ್ ಗುಡ್ ಫಾರ್ ದ ಅಗ್ರಿಕಲ್ಚರ್. ಅಂಡ್ ಮೇನ್ಲಿ ಟೆರೇಸ್ ಫಾರ್ಮಿಂಗ್ ಇಸ್ ಪ್ರಾಕ್ಟೀಸ್ಡ್ ಹಿಯರ್.
टेरेस फार्मिंग ಅಂದ್ರೆ ಗೊತ್ತಾಗುತ್ತಾ ಓಕೆ ಸೊ ಟೆರೆಸ್ ಫಾರ್ಮಿಂಗ್ ಫಸ್ಟ್ ಹೆಡಿಂಗ್ ಹಾಕೊಳ್ಳಿ ಅಷ್ಟೇ ಸೊ ದ ಓನ್ಲಿ ಟೆರೆಸ್ ಫಾರ್ಮಿಂಗ್ ಕ್ಯಾನ್ ಬಿ ಡನ್ ಟೆರೆಸ್ ಫಾರ್ಮಿಂಗ್ ಕ್ಯಾನ್ ಬಿ ಡನ್ ಇನ್ ದ ಹಿಮಾಲಯಸ್